ದೊಡ್ಡ ಆಫೀಸರ್ ಆಗ್ಬಿಟ್ರೆ ಏನ್ ಗತಿ? ಗೌರ್ಮೆಂಟ್ ಸಗಣಿ ಬಚ್ಚದ ಮೇಲೆ ಸ್ಕೂಲ್ ಹೋಗೋದು ಇದ್ರೆ ಇಂಥ ಮಗ ಇರ್ಬೇಕು. ಬೆಲ್ಲ ನಾನ್ ಮೊಟ್ಟೆಲ್ಲ ಹುಟ್ಟಿದ ಬಡ್ಡೆ ತಾವು ಯಾವ್ದೇ ಸೀರಿಯಸ್ ಅಲ್ಲಿ ಡಾಕ್ಟರ್ ಇಲ್ಲ ಓದಕ್ಕೂ ಹೋಯ್ತದೆ ಗೇಮ್ ಏನು ಮಾಡ್ತದೆ ಮಗ. ಚಳಿ ಕೊರಿತಾ ಇದೆ, ಬಿಸಿಲು ಹತ್ತಿದ ಮೇಲೆ ಬಂದು ಹತ್ತಿರಲೇನೋ ಕೊಡ್ರ ಹೆಂಗೆ ಕೊಟ್ರ ಚಳಿ ಕೆಲಸ ಮಾಡ್ತಾವನೆ. ಒಂದೊಡೆ ಕಾಫಿ ತಂದ್ಕೊಡೆ. ಇವತ್ತೇನು ಹೊಸ ಕೊಟ್ಟಿನ ದಿನ ಹಾಲು ಕೊಡದೆಯ ಕೊಟ್ರ ಬಾರ್ಲ ಹಂಗಿರ್ಲಿ ಬಾಯಿ ಮುಚ್ಕೊಂಡು ಕುಡಿಲ್ಲ.
ಆಕಳನಕ್ತಿ ಬಾಯಿ ಮುಚ್ಕೊಂಡು ಹೆಂಗ್ ಕುಡಿಯೋದು ಅಂತ ಬದುಕಿಲ್ಲಾಡಿ ನೀನು ಈ ಲುಟ್ಬೇಕಾದವನು ತಪ್ಪಲ್ಲಿ ಲುಟ್ಬಿಟ್ಟೆ ಇಲ್ಲ ಬಲಾತ್ರ ಇವತ್ತು ಇವತ್ತು ಸಾಟರ್ಡೆ ಹಂಗಂದ್ರೆ ಸಾಟರ್ಡೆ ಅಂದ್ರೆ ಶನಿವಾರ ಇವತ್ತು ಮಾನಿ ಕ್ಲಾಸು ನಿನ್ ಮಗ ಸೋಮಾರಿ ಸಮಲಿಂಗ ನಿಲ್ಸಿ ಇಸ್ಕೂಲ್ ಕಳಿಸು ಸಮಲಿಂಗ
ಏನ್ ಸಮೀರ ಕೊಟ್ರ ಏನೋ ತಪ್ಪು ಮಾಡಿದ್ನ ಸಮೀರ ಏನು ಅದಿನ್ ಕಂದನಪ್ಪ ಅದು ಏನಾರ ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕೊಂಬಿಡಿ ನೀವು ನಮ್ಮ ಮಟ್ಟಿ ತನಕ ಬಂದಿದ್ದೀರಿ ಅಂದ್ರೆ ಈ ನಮ್ ದೇವರ್ಸಿ ಏನೋ ಮಾಡ್ಬಾರ್ದು ಮಾಡೋಣ ಮಾಡ್ಬಾರದ್ ಮಾಡೋ ಹೊತ್ತ ಇಲ್ಲಿ ತನಕ ಬರ್ಬೇಕಾಯ್ತು ಏ ಮಾರ್ಲೈತಗೆ ಅದೇನ್ ಮಾಡ್ದು ಬಗ್ಗಲ್ಲ चमड़ा सुल निवे बुद्धि इवन तपनि मुझे कैरी हईद एंथ केस ಏಳನೇ ಕ್ಲಾಸ್ ನಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಓದಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡಿದಾನೆ तृप्ति पटकोबार इन तुम्बा ओद ओद विद्यावंतन आगे बंद बंदिया पार्टी ना पार्टी ये नम जन सोसने भाषण मातनी नानेन हे क्लास पास नाक वर्ष तक नम जन फस्ट क्लास बंद ऐन मक मक नोडकल्ती ಬರ್ತಾನೆ ಪಟ್ಟಣ್ಣ ನಮ್ ಪಟ್ಟ ಏಳನೇ ಕ್ಲಾಸ್ಗೆ ಪಟ್ಟ ಬರ್ತಾವೆ
ಅದಕ್ಕೆ ಈಟೊಂದು ಗಲಾಟೆನ ನಾನೆಲ್ಲ ಲಾಟ್ರಿನಾಗೆ 10 ರೂಪಾಯಿ ಬಂತು ಅನ್ಕೊಂಡಿದ್ದೆ ಲಕ್ಷ ಕೋಟಿಯನ್ ಊರಾಗೆಲ್ಲ ಕೊಟ್ಟ ಒಬ್ನ ಫಸ್ಟ್ ಕ್ಲಾಸ್ ಊದವರೆಲ್ಲ ತೊಳೆದ ಕ್ಲಾಸ್ ಬೇಕಕ್ಕೆ ಬಸ್ಸಿನ ಸೀಕ್ರೆಟ್ ನಿಮ್ ಕೊಟ್ರ ಏನ್ ಮಾಡ್ಬೇಕು ಅಂತಿದ್ಯೋ ಡಾಕ್ಟರ್ ಮಾಡಿಸ್ಬೇಕು ಅಂತೀವನಿ ಮತ್ತ ಅವ್ರ ದಿಮಾಕ್ ನೋಡು ಆ ಸಿಗರೇಟು ಆ ವಣಿಜಂಬ ಅಲ್ಪೂಲ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡಿದಂತೆ ಒಟ್ರ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡೋನಂದ್ರೆ ನನಗೇನೇ ಡೌಟ್ ಅಪ್ಪ ಅವನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡೋದು ನಿಜ ಈ ನನ್ನ ಮಗ ಥರ್ಡ್ ಕ್ಲಾಸ್ ಅಲ್ಲಿ ಪಾಸ್ ಮಾಡೋದು ನಿಜ ನನ್ನ ಮಗನೇ ಸರಿ ಲೋಟವ ಇರ್ಪಕ್ಷಣ ನನ್ಗೆ ಇನ್ನೊಂದು ಡೌಟು ಆ ದಿಬ್ನೇ ಒಂಥರ ಅವನೆ ಆ ನಾಗಮ್ನೆ ಒಂಥರ ಅವಳೆ ಆದ್ರೆ ಆದ್ರೆ ಅವ್ರ ಹುಟ್ಟಿರೋ ಕೊಟ್ಟನೆ ಒಂಥರ ಅವನೇ ಅಲ್ವಾ ಅದೆಲ್ಲ ನಮ್ಗೆ ಯಾಕೆ ಬಿಡಪ್ಪ ನಾವೆಲ್ಲ ಈಗ ಇಲ್ಲಿ ಯಾಕೆ ಬಂದೀವಿ ಅಂತಂದ್ರೆ ನಮ್ ಕೊಟ್ರ 7ನೇ ಕ್ಲಾಸ್ ನ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡೋಣ ಅಂತ ಹೇಳಕ್ಕೆ ಅಲ್ವಾ ನಿಮ್ದ ಗೊತ್ತಾದ್ರ ಬುದ್ಧಿ ಗೊತ್ತಾಗ್ದಿದ್ರೆ ಬಿಟ್ಟಿರೋಣಪ್ಪ ನೀವು ತಮಟೆ ತಗಂತೀರಿ ಗೊತ್ತಾಗಂಗ್ ಮಾಡ್ತೀರಿ ಊರ್ ತುಂಬಾ ಅದೇ ಸುದ್ದಿ ಬರೀ ಜನರ ಬಾಯಿಲ್ಲ ಯಾಕೆ ದನ ಕರ ಕೋರಿ ಕೊಕ್ರ ಕಲ್ಲಾದ್ರೂ ಬಾಯಕ್ಕೂ ಅದೇ ಸುದ್ದಿ ಯಪ್ಪ ಕೊಟ್ರ ನಮ್ಮ ಗಲ್ಕನ್ ಹೇಳಿ ನಿಮ್ ಮಗ ಆಸೀರ್ವಾದ ತಕೊಂಡೋಗ್ ನಾನ್ ಬಂದಿದ್ದೀವಿ ಇರ್ಲಿ ಬಿಡ್ಲ ಇರ್ಲಿ ಬಿಡ್ಲ ಕೊಟ್ರ ನಮ್ಮ ಹುಡುಗ ಕಾಲಿಗೆ ಬಿದ್ರೆಷ್ಟು ಬೆಳೆದಿದ್ರೆಷ್ಟು ನಮ್ಮ ಆಶೀರ್ವಾದ ಇದ್ದೇ ಐತೆ ಬಿಡು ದಿಬ್ಬ ಕೊಟ್ರನ ಮುಂದೇನ್ ಮಾಡ್ಬೇಕು ಅಂತಿದ್ದೀರ ಡಾಕ್ಟ್ರೆ ಮಾಡಿಸ್ಬೇಕು ಅಂತೀವ್ರಿ ಸಂಜಿಂಗ ನೀನ್ ಪಾಸ್ ಆಯ್ತಾ ಆಯ್ತು ಥರ್ಡ್ ಕ್ಲಾಸ್ ಮುಚ್ಚಲ್ಲ ಬಾಯ್ ಎಲ್ಲಾರು ಒಂದೇ ತಾ ಇರಕಾಯ್ತದ ಅವನ್ ಕೈಲಾದ್ರೆ ಟೌನ್ ಮಾಡೋನೆ ಇವನ್ ಕೈಲಾದ್ರೆ ಜೂನ್ ಮಾಡೋನೆ ಸಮರ ಒಂದ್ ವಿಷಯ ಹೇಳ್ತೀನಿ ಈ ಹುಡುಗ ಅವನಲ್ಲ ಬೋಳೆ ಜಾಣ ನೀವೊಂದ್ ಈಟಿಂಗ್ ಅಂದ್ರು ಸಾಕು ಅಲೋ ಹೋಗ್ಬಿಡ್ತಾನೆ ಬಾತಿ ಬದ್ದೆ ಬತ್ತೆ ಸಮೆ ಬರ್ತೀನಿ ಸಂಘ ಯಾಕೆ ಹೆಂಗಾಯ್ತು ಹಿಂಗೆ ಅಂದ್ರೆ ಹೆಂಗೆ ಹಾಲು ತುಪ್ಪ ತಿನ್ನೋ ನಮ್ಮ ಮಕ್ಳು ಥರ್ಡ್ ಕ್ಲಾಸ್ ಹೊಟ್ಟೆಗಿದ್ರೆ ಅವ್ರ ಮಕ್ಳು ಫಸ್ಟ್ ಕ್ಲಾಸ್ ಈ ಮೈಗಳನ್ನ ಕಷ್ಟಪಟ್ಟು ಓದಿ ಫಸ್ಟ್ ಕ್ಲಾಸ್ ಬಂದಿದ್ರೆ ನಮ್ಗ ಊರಲ್ಲಿ ಮರವಾದೆ ಇರ್ತಿತ್ತು ನಾನು ತೆಗಿಬೇಕು ಅಂತಿದ್ದ ಕಣವು ಆದ್ರೆ ಅವ್ರು ಕೊಡ್ಲಿಲ್ಲ ಆ ಕೊಟ್ರ ಎಲ್ಲಾದ್ರಾಗೂ ಫಸ್ಟ್ ಕೊಡದೆ ಇದ್ರೆ ಕಿತ್ಕೋಬೇಕಲ್ಲ ನನ್ನ ಮಗನಾಗಿ ಥರ್ಡ್ ಕ್ಲಾಸ್ ಹೋಗ್ಲಕ್ ನಿನ್ ನಾಶಕ ಆಗಿಲ್ಲ ನಿನ್ ಮುಖಕ್ಕೆ ಇಷ್ಟು ಬೆಂಕಿ ಹಾಕ ಆ ಮಿಡ್ಲ್ ಸ್ಕೂಲ್ ಮೇಷ್ಟು ಗಂಗಾಳ ಮನೆ ತಾವ ಬಂದ್ರೆ ಓ ನನಗೆ ನೀರ್ ಕೊಡ್ಬೇಡ ಆಯ್ತು ಇಲ್ಲ ನಡಿ ಸೌದೆ ಸೊಪ್ಪು ನಮ್ಮನೇದು ಕಿರಿತ ಮದ್ವೆ ಕೊಡ್ರಿ ನಿಮ್ಗೆ ನನ್ನ ಮಗನಿಗೊಂದು ಫಸ್ಟ್ ಕ್ಲಾಸ್ ಕೊಡಿದ್ರೆ ಅವ್ರ ಅಪ್ಪನ ಮನೆ ಗಂಟೆ ಹೋಗ್ತಿತ್ತು ವಿಕ್ರಾಸಿ ನಡಿ ಇವ್ರು ನಿಂಗೆ ಬಿಟ್ರೆ ಆಕಾಶ ಕೊಟ್ಟಾಯ್ತಾರೆ ಹೊಸ ಕಂತ ತಗೋಬೇಕು ಕೊನೆಗೂ ಕಾಲಿಗೆ ಬೀಳಲಿಲ್ಲ ನೋಡಿ ಆ ಕೊಟ್ರ ಎಷ್ಟು ಧೀಮಾಕ್ ಆಯ್ತಾ ಇದಂಗೆ ಅವ್ರು ಕುಂದ್ಕೊಂಡು ಬಂದಿದ್ದೇ ಇದಕ್ಕೆ ನಮ್ಮ ಹೊಟ್ಟೆ ಮೆಣಸಿನ್ಕಾಯಿ ಹಾಕಕ್ಕೆ ನನಗ್ ಗೊತ್ತು ಅವ್ರಿಗೇನ್ ಮಾಡ್ಬೇಕು ಅಂತ ಏನೋ ನೀ ಇನ್ನು ಹಂಗೆ ಇಟ್ಕೊಂಡಿದೀಯ ನಮ್ ಮಗ ಫಸ್ಟ್ ಕ್ಲಾಸ್ ಬಂದೈತೆ ಉಸಿ ಕುಡಿಯಣ್ಣ ತಗೋಣ ನಿಮ್ ಮಗ ಯಾವ ಕ್ಲಾಸು
ಇನ್ನೇನು ಪೇನು ನಿಮ್ಮಗ ಅದು ಆಟಗಿನ್ನ ಲೇ ಓಡ್ರ ಮಗನೇ ತೊಡಕ್ಲಾಕು ಇವಿನ್ಯೇ ಪ್ಯಾಸ ಕೊಚ್ಚಮೊಂಡೇವ ನಮ್ಮ ಮೈಕ್ರು ಯಾವ್ದೋ ಊರ್ನಾಗ ಏನೇನೋ ಆಗ್ಬಿಟ್ಟವ್ರೆ ನಿಮಗ್ ಗೊತ್ತ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಡಾಕ್ಟ್ರುಗಳು ಎಂಜಿನಿಯರು ಡೆಪ್ಟಿ ಕಮಿಷನರ್ ಆಗವ್ರೆ ನೀವಿಲ್ಲೇ ಥರ್ಡ್ ಕ್ಲಾಸ್ ಸರಾಯಿ ಕುಡ್ಕೊಂಡು ಜೀವನ ಮಾಡ್ತಿದ್ರ ನಮ್ ಕೊಟ್ಟಾನು ಏನೋ ಆಗ್ತವನೆ ಏನಾಗ್ತಾನೆ ಮಗ ಏನಾಗ್ತಾನೆ ಏನಾಗಿತಾನಾಗಿ ಏನಾಗ್ತಾನೆ ಏನಾಗ್ತಾನೆ ಮಗ ಏನಾಗ್ತಾನೆ ಏನಾಗಿತಾನಾಗಿ ಏನ್ ಮಾಡ್ತಾನೆ ಕಣಿ ಹಾಕ್ತಾನೆ ದೊಡ್ಡ ಕಣಿ ಹಾಕ್ತಾನೆ ಕಣಿ ಹಾಕಿದ್ದೆ ಸಾಗೆ ಸಾನೆ ಸಾಕ್ತಾನೆ ಕಣಿ ಹಾಕ್ತಾನೆ ದೊಡ್ಡ ಕಣಿ ಹಾಕ್ತಾನೆ ಹಾಡಾಡಿ ಮಂದಿಗೆ ಈಡಾಡಿ ಹುಡಿಗಾಸು ಕೇಳಿ ಪುಂಡರ ದಂಡ ಸಿಗಿದಾಗ್ತಾನೆ ಏನಾಗ್ತಾನೆ ಮಗ ಏನಾಗ್ತಾನೆ ಏನಾಗಿದ್ದಾನ ಏನ್ ಮಾಡ್ತಾನೆ ದಿನ ಮಾಡ್ತಿದ್ರೆ ಇನ್ಮ್ಯಾಕ್ ಬೇಡ ಬನ್ನಿ ಕೈ ತೊಳ್ಕೊಳ್ರಿ ಏನ್ ಟಿಪ್ ಮಾಡಿದೆ ಎಲ್ಲಾದ್ರೂ ಉಂಟಾ ನೀವು ಫಸ್ಟ್ ಕ್ಲಾಸ್ ಬಂದು
ನಿಮ್ ಕೇರಿ ಕೀರ್ತಿನ ಆಕಾಶಕ್ಕೆ ಮುಟ್ಟಿಸಿದಿರಿ. ನಿಮ್ಮ ಅಪ್ಪ ಅವ್ರಿಗೆ ಹೇಳಿ ಸೂಟು ಪೂಟು ಒಂದೊಳ್ಳೆ ಕಾರ್ ತಗಿಸ್ಕೊಂಡು ಕೇರಿಯಲ್ಲ ಅಡ್ಡಾಡ್ರಿ ಬರ್ರಿ. ಬರ್ಬೇಕು ಬರ್ಬೇಕು ಡಿಪ್ಟಿ ಕಮಿಷನರ್ ಸಾಹೇಬ್ರು. ಇದೇ ನೀನು ಬರೀ ಕಾಲ್ನಾಗೆ ದಯಮಾಡಿಸಿ ಬನ್ನಿ. ಹಿಂಗೆ ಹಿಂಗೆ ದಯಮಾಡಿಸಿ ಬನ್ನಿ. ಹೇಗೆ ಹೇಗೆ ಬನ್ನಿ ಹೀಗೆ ಬನ್ನಿ. ಸರಿ ಇಲ್ಲ ಅತ್ಲಾಗೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಡಿಪ್ಟಿ ಕಮಿಷನರ್ ಬಂದವ್ರೆ ನೋಡು ಒಳಗಡೆ ಹೋಗಿ ದೊಡ್ಡ ಬೆಳ್ಳಿ ಲೋಟದಲ್ಲಿ ತುಂಬಾ ಬಾದಾಮಿ ಹಾಲು ತಗೊಂಬ. ಗೊತ್ತಲ್ಲ ನಾ ಎಲ್ಲಿಟ್ಟಿದ್ದೀನಿ ಅಂತ ಹೋಗು. ಡಿಪ್ಟಿ ಕಮಿಷನರ್ ಸಾಹೇಬ್ರು ಹಿಂಗ್ ಕೂತ್ರೆ ಹೆಂಗೆ ನೋಡಿ ಈ ಕಾಲ್ ತೆಗೆದು ಹಿಂಗ್ ಕೂತ್ಕೊಳ್ಳೋದು. ಡಿಪ್ಟಿ ಕಮಿಷನರ್ ಅಂದ್ಮೇಲೆ ಒಂದ್ ಸಿಗರೇಟ್ ಸೇರ್ತಿದ್ರ ಆದತ್ತ ತಕಡಿ ಸಿಗರೇಟ್ ಬೇಡ ಮಜಾ ಬರ್ತದ್ರಿ ಸಾಹೇಬ್ರೆ. ಇಡ್ಕೊಳ್ಳಿ ಇಡ್ಕೊಳ್ಳಿ. ಎಳ್ಕೊಳ್ಳಿ ಎಳ್ಕೊಳ್ಳಿ ಸಾಹೇಬ್ರೆ. ಪಾಪ ಅವನ್ನ ಗೋಡಿ ಕಂತೀರಾ. ಅದೆಂಗಾಯ್ತದೆ ಅವರು ಡಿಪ್ಟಿ ಕಮಿಷನರ್ ಸಾಹೇಬ್ರು. ಡಿಪ್ಟಿ ಕಮಿಷನರ್ ಸಾಹೇಬ್ರಿಗೆ ಬೆಳ್ಳಿ ಲೋಟದಲ್ಲಿ ಬಾದಾಮಿ ಹಾಲು ತೊಳೆಯ. ಹೆಂಗೈತೆ ಇಲ್ಲಿದ್ದೀರಾ? ನಾ ಎಲ್ಲ ಹುಡ್ಕಾಡ್ಬಿಟ್ಟೆ. ಜುಟಿ ಕಾಣ ಬಂದಿರ್ಲ ಹೋಗಣ. ಯಾಕ್ರೋ ನಾನು ಬರ್ತೀನಿ ರೋ. ಬೇಡಪ್ಪ ನಾವೆಲ್ಲ ಥರ್ಡ್ ಕ್ಲಾಸು, ನೀನೊಬ್ಬ ಫಸ್ಟ್ ಕ್ಲಾಸು. ನಿನ್ ಜೊತೆ ಸೇರ್ಬೇಡ ಅಂತ ನಮ್ಮಪ್ಪ ಹೇಳವನೆ. ಇಲ್ಲ ಬಿಡ್ರೋ, ಅವನು ನಮ್ಮವನೇ ಅಲ್ವಾ? ಅವನು ನಮ್ಮವನೇ ಆಗಿದ್ರೆ ನಮ್ ತರ ಥರ್ಡ್ ಕ್ಲಾಸ್ ಬರ್ತಿದ್ದ. ನಾವೇ ಬೇರೆ ಅವನೇ ಬೇರೆ ಗೊತ್ತಾ? ಮಕ್ಕಳ ಜೊತೆ ಸೇರಿದ್ರೆ ಕಾಲ್ ಮುರಿದಿನ ಅಂತ ಹೇಳೋ ನಮ್ಮಪ್ಪ. ಬರ್ರೋ ನಾವ್ ಬೇರೆ ಕಡೆ ಹೋಗಿ ಆಟಾಡಣ. ಹೋಗೋಣ. ಯಾರಿ
ಸ್ಕೂಲ್ ಹೋಗಕ್ಕಿಲ್ಲ, ನಾಳೆ ಸ್ಕೂಲ್ ಹೋಗಕ್ಕಿಲ್ಲ, ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ ಅವ್ವ, ನಾಳೆ ಸ್ಕೂಲ್ ಹೋಗಕ್ಕಿಲ್ಲ, ನಾಳೆ ಸ್ಕೂಲ್ ಹೋಗಕ್ಕಿಲ್ಲ. ಹಂಗನ್ನ ಹೂಂತೀನಿ, ನಾಗಿಗು ಕೊಟ್ರಿಗೂ ದುಬ್ಬು ದುಬ್ಬು ಬಡ್ದಾಕ್ಬಿಟ್ಟ ಅಂತೀನಿ. ಇರಕಿಲ್ ಬಿಡ, ಸುಮ್ನೆ ಹೇಳ್ಬಾರ ನಿನ್ನ ನಾನ್ ದಿವ್ಸಕ್ಕ ನಂಗೆ ಹೊಡಕ್ ಬರ್ತಾನೆ. ಹ್ಮ್, ಗಣ ಗಣ ಹೊಡೆದ ಹೊಡೆದಾಕ್ಬಿಟ್ಟ. ಹೌದಾ? ಈ ದೇಶ ಅಂತ ಹೋಗ್ತೀನಿ ಅಂತ ಅವನೇ. ಬೇಗ ಗೋಮ ಬಾಲ ಟಿಪ್ ನಟ್ಟಿದ ಹೋಗ್ ಬರವ. ದೇಬ್ಬ ಯಾಕ ನಿಂದ ಆಟ ನೆಗಾಡ್ತಿದ್ದಂತೆ? ಯಾಕೆ ಕೊಟ್ರ ಮುಸ ಇಲ್ವಾ? ಮೈ ಕಾದ್ ಹೆಂಚಾಗೈತೆ. ಮಾಡದಲ್ಲ ಮಾಡ್ಬಿಟ್ಟು ಮಳಿ ಹಂಗ ಕುತ್ಕೊಂಡ್ರ ನೋಡು, ಎಲೆ ಮಗಿನ ಮೇಲೆ ಅಗ್ರಾಡಿರ ಇನ್ನೇನಾಯ್ತದೆ? ಚೆನ್ನಾಗಿಂದಯ್ಯ ಡಾಕ್ಟರ್ ತಾವ್ ಕರ್ಕೊಂಡು ಹೋಗಿರ್ಲಿಲ್ಲ. ಏ ಮೂರೆ, ನಾ ಕೊಡ್ತೀನಿ ಬಿಡ್ಲ ಅಜ್ಜಿ ಹೇಳೋ ನಮ್ ಜನ ಬುದ್ಧಿ ಇಲ್ಲ ಅಂತ. ಅಲ್ಲ ಹುಡುಗ ಹಿಂಗ್ ಮಲಗವನೆ ಕುಂತೀವ್ರ ಹೇಳ ಕೊಟ್ರ. ನಮ್ ಡಾಕ್ಟರ್ ಸೋಮಣ್ಣ ಅಂತ ಹೋದ್ರೆ ಒಂದೇ ದಿನಕ್ಕೆ ಡಮಾರ್ ಎತ್ಕೊಳ್ಳ ಡೋಮ. ಮನುಷ್ಯೋ ತನಗು ನಿನಗೆ ಕರೆಯ ಮಕ್ಕಳು ಮಕ್ಕಳು ಹ್ಯಾಕ್ ಸಾಕ್ಬೇಕು ಅಂತ ಗೊತ್ತಿಲ್ಲ ನಿಂಗೆ? ಹೋಗಿ ಸಂದಾಕ್ ಹೋಗಿ. ಇವ್ರು ಎಲ್ಲಿ ತೆಂಗ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಬಟ್ಟೆನ ಫುಲ್ ಕ್ಲೀನ್ ಮಾಡ್ಬೇಕು, ಪಾರ್ಟ್ಸ್ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಟ್ಟಿದೆ, ಮತ್ತೆ ತೆಗೆದು ಜೋಡಿಸ್ಬೇಕು. ಒದಣ ಒದಣ ಇನ್ಸ್ಪೆಕ್ಟರ್ ಬರಕ್ಕೆ ಅವ್ರೆ ಸ್ಟೇಷನ್ ಇಂದ ಬಂದ್ ಇನ್ನೂ ಒಂದ್ ವಾರ ಆಗಿಲ್ಲ, ಏನಂತೆ? ಅದೇ ಮಾಮೂಲಿ ಸುಳ್ಳು ಸಾಕ್ಷಿ ಹೇಳಕ್ಕೆ. ಸುಳ್ಳು ಸಾಕ್ಷಿ ಹೇಳಕ್ಕೆ ಬೇರೆ ಯಾರು ಸಿಗ್ಲಿಲ್ಲ ಅಂತ ಊರೆಲ್ಲ ಹುಡ್ಕಿದ್ರು, ಒಂದಾಯ್ನು ಸಿಗ್ಲಿವಂತೆ. ಅದಕ್ಕೆ ಇನ್ಸ್ಪೆಕ್ಟರ್ ಹೋತಣ್ಣ ಕರ್ಕೊಂಬಾ, ಅವನಾದ್ರೆ ನಿಜ ತಲೆ ಮೇಲೆ ನೋಡ್ದಂಗ ಸುಳ್ಳು ಹೇಳ್ತಾನೆ ಅಂದ್ರು. ಬರ್ತೀನಿ. ಸೋಮಣ್ಣ ಆ ಕೊಟ್ರನ್ನ ಫುಲ್ ರೆಡಿ ಮಾಡಿ ಕಳ್ಸು, ದುಡ್ಡು ತಗೋಬೇಡ, ನಾ ಬಂದು ಕೊಡ್ತೀನಿ. ನೋಡು ನಾನು ಈಗಲೇ ಹೇಳ್ತೀನಿ, ದುಡ್ಡು ಗಿಡಲ್ಲ, ಸರಿಯಾಗಿ ಕೊಟ್ಕೊಳ್ಬೇಕು. ನಾ ಸುಮ್ ಸುಮ್ಕ ಸಾಕ್ಷಿ ಹೇಳಕ್ಕಿಲ್ಲ. ಕೊಡ ಹೆಂಗ ಅಲ್ಲೊಂದು ಚೌಕಾಸಿ ಮಾಡಬೇಡ ಮತ್ತೆ. ಇಲ್ಲ ಇಲ್ಲ ಹಿಂಗಾಗಿ ಜ್ವರ ಬುರು ಅಂದ್ರೆ ಅದು ಹೆಂಗ್ ಬಿಡ್ತೈತೆ? ಆ ಡಾಕ್ಟರ್ ತವ ಹೋದಾಗ್ಲೇ ಅನ್ಕೊಂಡೆ ಇದು ಬುರಕಿಲ್ಲ ಅಂತ. ಮೊದ್ಲೇ ಅವನು ಗುರು ಡಾಕ್ಟ್ರು, ಅದೇನ್ ಔಷಧಿ ಕೊಟ್ಟವನೋ ಏನೋ. ಪಾರಜ್ಜಿ ಈ ಜ್ವರಕ್ಕೆ ಏನ್ ಮಾಡ್ಬೇಕು ಅಂತ ಹೊಸಿ ಹೇಳವ? ನಾ ಎಲ್ಲ ವ್ಯವಸ್ಥೆ ಮಾಡಿವ್ನಿ, ಸಂಜಿಕೆ ಬರ್ತ ನೋಡು. ಚಂದಕ ಯಾರು? ನಿಂಗೆ ನಿಂಗೆ ನಿಂಗ್ ಸರಿಯಾಗಿ ಮಾಡ್ತೀನಿ. ಇವನು ಕೊಟ್ರ ಇವಳು ನಿಂಗಿ. ಯಾವ ನಿಂಗಿ? ಇಬ್ಬನ್ ಮೊದಲನೇ ಹೆಂಡತಿ ನಿಂಗಿ, ಯಾವಾಗ ಬಂದವಳೆ? ಅಯ್ಯೋ ನನ್ ಸೌತಿ, ಸತ್ತಿ ತೋರ್ಸಾದ್ಮೇಲೆ ಯಾಕೆ ಬದಲೇ ಬಸದಿ? ಬಡ್ಕೊಳಗಿದ್ರೆ ನನಗೆ ಬಡ್ಕೋಬೇಕಾಗಿತ್ತು, ನಾನು ಹೇಳಕಂದ್ರೆ ಏನ್ ಮಾಡಿದ್ದೆ? ಇವಳಿ ನಾನು ಹಿಂಗೆ ಅನ್ಕೊಂಡಿದ್ದೆ. ನಿಂಗೆ ಏನ್ ಬೇಕೆ ನಿಂಗೆ? ನಾನ್ ನಿಂಗೆ ಅಲ್ಲ ಕೊಟ್ರ, ನಂಗೆ ಐ ಫೀವರ್ ಎಡ್ಬೇಕು ಅಷ್ಟೇ. ನಿಂಗೆ ನಿಂಗೆ ನೀ ಯಾವಾಗ್ಲೇ ಇಂಗ್ಲಿಷ್ ಕಲ್ತೆ ನಂಗೆ ಮಾಡಿಸ್ತೀಯ? ದೋಮ ಓಲ ಒಳ್ಳೆ ಮುಂದೆ ತತ್ತಾರ ನೋಡು, ಇಳ್ಕೊಂಬಲ್ಲ.
ಹಿಂಗೇನು ಮಾಡ್ಬೇಡ, ಅವನ ಪ್ರಾಣನೇ ಐತೆ, ಅವನ್ ಸಾಯಿಸ್ಬೇಡ, ಅವನ ತಮ್ಮ ಇದ್ದಂಗೆ. ಸುಮ್ಕಿಲ್ಲ ಮಗ, ಇನ್ನೊಂದ್ ತೊಂದ್ರೆ ಆಯ್ತು. ಹೋಗ್ಲಿ ಬಿಡ್ಲ, ಕಾಯಿಲೆ ವಾಸ ಆಗ್ಲಿ. ಇನ್ನ ನಂಗೆ ಅರ್ಜುನ ಬೇಕು, ಅವನ ಸಾಯಿಸ್ಬೇಡ, ಅವನ ತಮ್ಮ ಇದ್ದಂಗೆ ಬೇಕು. ಎಲ್ಲಾರು ಕಣ್ಣು ಮುಚ್ಕೊಂಡು ಚೌಡಿ ನೆನ್ಸ್ಕೊಳ್ಳಿ. ಒಂಜೊಂದಿಲ್ಲೇ ಬಿಟ್ಟೋಗಿದ್ರೆ ಏನಾರಾಮ್ ಆಡ್ಬೋದಿತ್ತು. ಕೊಟ್ರ ಇವತ್ ರಾತ್ರಿ ಮನೆಗೆ ಬರ್ಲಿಲ್ಲ ಅಂದ್ರೆ ನಿಂಗೆ ಅವನ ನುಂಗ್ಕೊಂಡಂಗೆಯ. ನಾ ಅರ್ಜುನ ಕೊಡಕ್ಕಿಲ್ಲ, ಹೈಸ್ಕೂಲ್ಗೆ ಹೋಗಕ್ಕಿಲ್ಲ, ಅರ್ಜುನ ಕೊಡಕ್ಕಿಲ್ಲ. ನೀನ್ ಅರ್ಜುನ್ ನಾವೇನು ಮಾಡಕ್ಕಿಲ್ಲ, ನೀನ್ ಹಾಗೆ ಹೈಸ್ಕೂಲ್ಗೆ ಹೋಗ್ತೀನಿ ಎಲ್ಲವರೆಗೂ. ನಾವು ಹೋಗಿಲ್ಲ. ಸರಿನಾ? ನಿನಗೇ ತಾಕದಿರಲಿ ಮಗನೇ,
ಲೋಕಕ್ಕೆ ಹೋಗಿ ಸಿರಿತನವತಾರೋ ಮಗನೇ ಚಂದ್ರ ಲೋಕಕ್ಕೆ ಹೋಗಿ ಬೆಳ್ಳಿ ತೀರ ಏರೋ ಮಗನೇ ನೆನಪು ಮಾಡ್ಕೊಳ್ಳಿ, ನಿನಗೆ ಕನಸು ಬಿದ್ದಿದ್ದು ಮೊದಲಿನಿದ್ದೆ ಅಲ್ಲ, ಇಲ್ಲ ಸರ್ವತ್ನಲ್ಲ. ಸರ್ವತ್ನಗೆ ಅಂತಿಕ್ಕ ಯುವಿ ಎಂತ ಕನಸು ಅಂತಿ ಆದ್ರೆ ಉಚ್ಚಾಯ್ಕೋಬೇಕು. ನಾನಾಗೋದು ತೊಳ್ಕೊಂಡೆ, ಸಾಡೆ ಸಾತ್ ಹಾಕಿದ್ರೆ ಎಲ್ಲ ಅಲ್ಲೇ ಮಾಡ್ಕೊಂತಿದ್ರು. ಕನಸು ಹೆಂಗ್ ಬಿತ್ತು ಅಂತ ನೀನ್ ಹೇಳು, ಯಾಕೆ ಬಿತ್ತು ಅಂತ ನಾನ್ ಹೇಳ್ತೀನಿ. ಈ ಚಿತ್ರ ಅಂದ್ರೆ ಚಿತ್ರ ಎಲ್ಲ ಬಟಾ ಬೇಲು, ಏಳು ಸಮುದ್ರದ ನೀರು ಕೆಂಪಾನೆ ರಕ್ತ ಹಾಕಿ ಬುರುಬುರು ಬುರುಬುರು ಹರ್ಕೊಂತ ಬಂತು. ಹಂಗೆ ಎಪ್ಪಾಗಿ ಹಂಗೆ ನಾಲ್ಗೆ ಆಗಿ ಹಂಗೆ ಸಿಂಹ ಆಯ್ತು. ಎಂತ ಸಿಂಹ ಅಂತಿ, ಅದ್ರ ಕಣ್ಣಾಗಿ ಮಲೆ ಮಲೆ ಉರಿತಾ ಇತ್ತು. ಅದು ಕೋರೆಯಲ್ಲಿತ್ತ? ಸರಿಯಾಗಿ ನೆಪ್ ಮಾಡ್ಕೊಂಡು ಹೇಳು. ಚೆನ್ನಾಗಿ ನೆಪ್ಪಿದೆ, ನಮ್ಮ ಅತ್ತಿನ ಕಲ್ಲಿನ ಬೆಟ್ಟ ಇಲ್ವಾ, ಅದ್ರ ಮೇಲೆ ಕೊಡ್ಗಲಿಲ್ವಾ, ಹಂಗೆ ಇತ್ತು. ಅದಕ್ಕೆ ಮೀಸೆ ಇತ್ತ? ಜಾಲಿ ಮುಳ್ಳು ಕಣ ಪರಾಜಿ, ಜಾಲಿ ಮುಳ್ಳು ಕೊಟ್ರ ಸಿಂಹನ್ನ ಕುತ್ಕೊಂಡು ಸವಾರಿ ಮಾಡಕ್ ಹೋದ. ನಾನು ಯಾಡ ಕಣ ಮಗ, ಯಾಡ ಕಣ ಮಗ ಅಂತ ಬರ್ಕೊಂಡೆ. ಅವನ್ ನನ್ ಮಾತು ಕೇಳಿಲ್ಲ, ಮತ್ ಕುತ್ಕೊಂಡೇ ಬಿಟ್ಟ. ಅಂದೇ ನಟ್ಟಿಕೆ ಅಮ್ಮ ಕಾಡಿನ ಕಡೆ ಕುತ್ಕೊಂಡ್ಬಿಟ್ಟಿತ್ತು. ಹಸಿವತ್ತಯ್ಯ ಹಸಿವತ್ತಯ್ಯ ಕಾಡಿನ ಕಡೆಯಿಂದ ಅಂತ ಕೋಕೊಂಡಂಗಾಯ್ತು. ಸರ್ವತ್ನ ಈ ಕನಸು ಕಂಡಿದ್ಯಾ ಅಂದ್ರೆ ಯಾಕೆ ಇದು ಅದೇಯ ಅದೇ ಅಂದ್ರೆ ಯಾವುದೇ ಪರಜಿ ಮತ್ತಿನ್ಯಾರ ತಾಯಿ ಅಷ್ಟು ತಿಳಿಯಕ್ಕಿಲ್ವಾ? ನನ್ನವ್ವ ಕಂದಾರವ್ವ ಕಣೆ, ನಾಳೆನೆ ಹೋಗಿ ಕೊಟ್ಟು ಕರ್ಕೊಂಡು ಪೂಜೆ ಮಾಡಿಸ್ಕೊಂಡ್ ಬಾ, ಎಲ್ಲ ಸರಿ ಹೋಗ್ತದೆ. ಅವತ್ತು ಏನಾಯ್ತು ಗೊತ್ತೇನು, ಆ ಹುಡುಗ ತಪ್ಪು ಮಾಡೋದಕ್ಕೆ ನಮ್ ಹೊಡೆದ್ರು ಗೊತ್ತೆ. ಏನವೋ ಕೊಟ್ರು ಹೈಸ್ಕೂಲ್ ಸೇರ್ಸಕೊಂಟ? ಇಲ್ಲ ಕಣ್ರಪ್ಪ, ಕಂದರಾಮನ್ ಗುಡಿ ಕರ್ಕ ಹೋಯ್ತಾ ಇದ್ದೀನಿ. ಏತ್ ಅಂದ್ರೆ ಡಿಫಿಕಲ್ಟ್, ಅದ್ರಲ್ಲೂ ಇಂಗ್ಲಿಷ್ ಅಂತೂ ವೆರಿ ವೆರಿ ಡಿಫಿಕಲ್ಟ್. ಗಣಿತ ಗಿಣಿತ ಏನು ಇಲ್ಲ, ಬರೀ ಮ್ಯಾಥಮ್ಯಾಟಿಕ್ಸ್, ಅದಂತೂ ತುಂಬಾ ತುಂಬಾ ಡಿಫಿಕಲ್ಟ್. ರೀಡ್ ಮಾಡೋದು, ರೈಟ್ ಮಾಡೋದು, ಅರ್ಥ ಮಾಡ್ಕೊಳ್ಳೋದು ಬಹಳ ಡಿಫಿಕಲ್ಟ್. ಹೆಚ್ಚಿಮ್ಮು ತುಂಬಾ ಸಿಕ್ತು, ಬರೀರಿ ಬೇಗ, ಲೇಟ್ ಆದ್ರೆ ನಾವು ಕಂದಾರವನ್ ಗುಡಿಗೆ ಹೋಗ್ಬೇಕಾಗುತ್ತೆ.
ಮಾತಿಲ್ಲ ನಾವ್ಯಾಕೆ ಹೆಂಗಿದ್ದೀನಿ ಅವ್ರ್ಯಾಕೆ ಹಂಗವ್ರೆ ಹಂಗೆ ಅಂದ್ರೆ ನಾವ್ಯಾಕೆ ಸಗಣಿ ಬಚ್ತೀವಿ ಅವ್ರ್ಯಾಕೆ ಹಾಲು ತುಪ್ಪ ತಿಂತಾರೆ ಯೋಗಿ ಪಡೆದಿ ಯೋಗ್ಯ ಜೋಗಿ ಪಡೆದಿ ಜೋಗ್ಯ
ಐತಂದ್ರೆ ಡಿಫಿಕಲ್ಟು, ಅದ್ರಲ್ಲೂ ಇಂಗ್ಲಿಷ್ ಅಂತೂ ವೆರಿ ವೆರಿ ಡಿಫಿಕಲ್ಟು. ಹ್ಮ್, ಗಣಿತ ಗಿಣಿತ ಏನು ಇಲ್ಲ, ಬರೀ ಮ್ಯಾಥಮ್ಯಾಟಿಕ್ಸ್. ನೀನ್ ಹೈಸ್ಕೂಲ್ ಹೋಗ್ಬೇಕು, ಓದಿ ವಿದ್ಯಾವಂತನಾಗ್ಬೇಕು. ಅರ್ಜುನ, ಅರ್ಜುನ, ನಾನು ಹೈಸ್ಕೂಲ್ಗೆ ಹೋಯ್ತೀನಿ. ಹಿಂಗ ನೀವು ಹೇಳಲೆ ಹೇಳ? ನಾ ಹೇಳಕ್ಕಿಲ್ಲಪ್ಪ. ಇನ್ನೊಂದಪ್ಪ ಹೇಳಪ್ಪ, ಇವ ಹಿಂಗೊಂದಪ್ಪ ಹೇಳು. ಹೇಳಲೇ ಹೇಳ ಹೇಳ ಹೇಳ. ನಾ ಹೇಳಕ್ಕಿಲ್ಲ ಅಂದ್ರೆ ಹೇಳಕ್ಕಿಲ್ಲ. Yeah.
ಅತ್ತೆ ಕಡೆಯಿಂದ ಸಂಬಂಧ ಅಲ್ವೇ ನೀನ್ ನಮ್ಗೆ? ಅದಲ್ಲ, ಇಲ್ಲಿ ನಡೆಯಾಕಿಲ್ಲ. ಹೆಚ್ಚಮ್ಮು ಮೀಟಿಂಗ್ ಅಲ್ಲ, ಅವ್ರೆ ಯಾರು ಬಿಡ್ಬಾರ ಅಂತ ಹೇಳವ್ರೆ. ಆಗ್ಲೇ ಮರ್ತು ಬಿಟ್ಟ ಓಬಣ್ಣ, ಗೌಡ್ರಮ್ಮೆ ಸತ್ತಾಗ ಹಿಂಗ ಎರಡ್ ಜೊತೆ ಜೋಡಲ್ ಕೊಡ್ಲಿಲ್ವಾ? ಹ್ಮ್, ಜಲ್ದಿ ಬಂದ್ ಬಿಡ್ಬೇಕು. ನಿಮ್ಗೆ ಹೇಳೋರು ಕೇಳೋರು ಯಾರು ಇಲ್ವೇನ್ರಿ? ಯಾರು ನೀವು? ನಾನ್ ಕಣ್ ಹೇಳಿ ಮೂಲೆ ಮನೆ ದಿಬ್ಬ, ನಮ್ ಕ್ವಾರ್ಟರ್ನ ನಿಮ್ ಪಾಲ್ ಕೊಪ್ಸವ ಅಂತ ಬಂದೆ. ಸ್ಕೂಲ್ ಶುರುವಾಗಿ ಅರ್ಧ ಪಾಠಗಳು ಮುಗಿದೋಗಿದೆ, ಯಾವಾಗ ಬರ್ಬೇಕಾದ್ರೂ ಗೊತ್ತಿಲ್ಲ. ಅದೆಲ್ಲ ನಮ್ಗೆಲ್ಲಿ ತಿಳಿದಿದೆ ಇಲ್ಲಿ? ನಿಮ್ ಫೇಲ್ ಆಗಿದ್ರೆ ಚಿಲ್ಲರ ದನ ಕಾಯ್ಕೊಂಡ್ರಿ ಅಂತ ನಾವು ತಪ್ಪಿದ್ದು ಬಿಟ್ಟಿದ್ದು. ನೋಡೋದು ಫಸ್ಟ್ ಕ್ಲಾಸ್ ನ ಪಾಸ್ ಆಗದೆ ಎಲ್ಲರ ಮಾಡಿ ಸೇರಿಸ್ಕೊಂಡ್ಬಿಡಿ ಅಪ್ಪ. ಸತ್ಯನರಾವ್, ಈ ದಿಬ್ಬ ಈ ಬಂದ್ ಸೀಟ್ ಕೇಳ್ತಾನಲ್ರಿ, ಏನ್ರಿ ಮಾಡೋದು? ಮಾಡೋದೇನ್ ಸರ್, ಈ ವರ್ಷಕ್ಕೆ ಟೈಮ್ ಆಗೋಯ್ತು ಸರ್, ಮುಂದಿನ ವರ್ಷಕ್ಕೆ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಬೇಗ ಆಗೋಯ್ತು ಸರ್. ನನ್ಬೇಡಿ ನನ್ನಪ್ಪ, ಕೊಟ್ರ ನನ್ನ ಹೊಟ್ಟೆಲ್ ಹುಟ್ಲಿಲ್ಲ, ನಿಮ್ಮ ಹೊಟ್ಟೆಲ್ ಹುಡ್ತಾ ಅಂತ ತಿಳ್ಕೊಳ್ಳಿ. ಬಟ್ಟೆ ಬಟ್ಟೆ ಕಟ್ಟಿ ಬೋಧಿಸ್ತೀವಿ, ಈ ಪಡಪಾಟ್ಲು ನಮ್ ತಂಗಿ ಸಾಕು, ಓದಿ ವಿದ್ಯಾವಂತನಾಗ್ಬೇಕು. ಎಲ್ಲ ನಾಟಕ ಸರ್, ಸೆವೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದಕ್ಕೆ ಊರ್ ತುಂಬಾ ಇವ್ರದೇ ಜಾತ್ರೆ. ನಾಳೆ ಏನಾದ್ರೂ ಹೈಸ್ಕೂಲ್ ಸೇರ್ಕೊಂಡ್ಬಿಟ್ರೆ
ಇವ್ರನ್ನ ಹಿಡಿಯೋದಕ್ಕೆ ಹಗ್ಗ ಬೇಕಾಗುತ್ತೆ ಸರ್. ದಿಬ್ಬಾ, ಈ ವರ್ಷ ತುಂಬಾ ಟೈಮ್ ಆಗೋಗಿದೆ, ಮುಂದಿನ ವರ್ಷ ಬೇಗ ಕರ್ಕೊಂಡ್ಬಾಪ್ಪ. ನಿಮ್ಮನ್ನೇ ನಂಬ್ಕೊಂಡ್ಬಂದಿವ್ಲಿ, ನೀವೇ ಕೈ ಬಿಟ್ಬಿಟ್ರಿ ಹಂಗಿಲ್ಲ ಅನ್ನ, ಹಂಗ್ ಮಾಡ್ಬೇಡಿ ನನ್ ನೋಡಿಯ, ನೀವ್ ಖಾಲಿ ಬರ್ತೀರಿ, ಒಂದ್ ವರ್ಷ ಆಳು ಬಾಬೇಡಿ, ನೀವು ಅನ್ನವ್ರಿಗೆ ಪಾಲ ಬಿಡಕ್ಕಿಲ್ಲ. ಏಯ್ ಬಿಡಯ್ಯ ಅವ್ರ ಕಾಲ್ನ, ಕಾನೂನು ಮೀರಿದ್ರೆ ನಾವ್ ಕೆಲಸ ಕಳ್ಕೋಬೇಕಾಗುತ್ತೆ, ಆಮೇಲೆ ನೀನ್ ಬಂದ್ ನಮ್ಗೆ ಅನ್ನ ಆಗ್ತೀಯ. ಯಾಕ ಹಂಗ್ ಮಾತಾಡಿರಿ ಸ್ವಾಮಿ, ನಾನ್ ನಿಮ್ಗೆ ಅನ್ನ ಹಾಕಕ್ಕಾಯ್ತದ್ರ? ಹೆಂಗಾರ ಮಾಡಿ ನಮ್ ಕೊಟ್ರಲ್ಲ, ನಿಮ್ ಸ್ಕೂಲ್ ಸೇರಿಸ್ಕೊಂಬಿಡಿ. ನೋಡಿ ಸರ್, ನಾನ್ ಹೇಳೋದೆಲ್ಲ ಹೇಳಿದ್ದೀನಿ, ಆಮೇಲೆ ನಿಮ್ಮಿಷ್ಟ. ನಾಳೆ ಏನಾದ್ರು ಸೆಕ್ರೆಟರಿ ಅವ್ರು ಬಂದು ಕೇಳಿದ್ರೆ ನಾನ್ ನಿಮ್ ಮೇಲೇನೆ ಹಾಕೋದು. ಹಿಬ್ಬಾ ಹೇಳು, ನನ್ ಕೈಲಿಲ್ಲಪ್ಪ, ನೀವ್ ಹೋಗಿ ನಮ್ ಸೆಕ್ರೆಟರಿ ಅವ್ರನ್ನಾದ್ರೂ ಕೇಳು, ಅವ್ರು ಮನ್ಸು ಮಾಡಿದ್ರೆ ನಿನಗ್ ಸೀಟ್ ಕೊಟ್ರು ಕೊಡ್ಬಹುದು. ಹೋಗು. ನೋಡಿ ಸುಮ್ನೆ ನನ್ ಟೈಮ್ ವೇಸ್ಟ್ ಮಾಡಬೇಡಿ. ಸ್ಕೂಲ್ಗೆ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಸರ್ಕಾರ ಮಾಡಿಟ್ಟಿದೆ, ನಾವು ಅದನ್ನ ಫಾಲೋ ಮಾಡ್ಲೇಬೇಕು. ಸೀಟ್ಸ್ ಎಲ್ಲ ಫುಲ್ ಆಗಿದೆ. ನಮ್ ಕೊಟ್ರ ಇಂಥದೇ ಜಾಗ ಬೇಕು ಅಂತ ಕೇಳಕ್ಕಿಲ್ಲ ಬುದ್ಧಿ. ಯಾವ್ದಾದ್ರು ಒಂದು ಮೂಲವಳಿ ಕೊಡಿ, ಕಡಿಗೆ ಚಪ್ಪಲಿ ಬಿಡೋ ಜಾಗದಲ್ಲಿ ಕುತ್ಕೊಂಡ್ರು ಕುತ್ಕೊಂತದೆ. ಮಾಡಿ ನನ್ನಪ್ಪ, ಏನೋ ಒಂದ್ ನಾಲ್ಕು ಅಕ್ಷರ ಕಲ್ತ್ಕೊಳ್ಳಿ. ಈ ಕಲ್ತಿರೋ ನಾಲ್ಕು ಅಕ್ಷರನೇ ಸಾಕ್ ಬಿಡಯ್ಯ. ಏಯ್, ಅಲ್ಲಿಂದ ಬೈ ದೋಡ್ಸಿದ್ರೆ ಇಲ್ಲಿಗೆ ಬಂದಿದ್ದೀರಾ ಸರ್? ಕಾನೂನು ಪ್ರಕಾರ ಇವನನ್ನ ಈಗ ಸೇರ್ಸ್ಕೊಳಂಗಿಲ್ಲ ಸರ್. ನಮ್ ಜನಕ್ಕೆ ಗೋರ್ಮೆಂಟ್ ಏನೇನೋ ಕೊಡ್ತೈತಂತಲ್ರ ನೋಡಿದ್ರ ಸರ್, ಎಂತ ಕಿಲಾಡಿ, ಎಲ್ಲಿಗೆ ಮೀಸಲಾತಿ ಕ್ಲೇಮ್ ಮಾಡ್ತಿದ್ದಾನೆ. ಓ, ಇದು ಬೇರೆ ಗೊತ್ತಿದ್ಯೋ ನಿನಗೆ? ಇದು ಪ್ರೈವೇಟ್ ಸ್ಕೂಲು, ನಾವೊಂದ್ ನಾಲ್ಕು ಜನ ಸ್ವಂತ ದುಡ್ಡು ಹಾಕಿ ಬಿಲ್ಡಿಂಗ್ ಕಟ್ಸಿ ಸ್ಕೂಲ್ ನಡೆಸ್ತಾ ಇದ್ದೀವಿ. ಮಿಸ್ಟರ್ ಸತ್ಯನಾರಾಯಣ ರಾವ್, ಆ ಅಡ್ಮಿಷನ್ ಫೈಲ್ ಕೊಡಿಲಿ. ಈಗ ಇದೊಂದೇ ದಾರಿ ಇರೋದು. ಇವಳೆ ಬುದ್ಧಿ, ಪ್ರಾಣ ಬೇಕಾದ್ರೆ ತೆಗ್ದಿಕ್ ಬಿಡ್ತೀರಿ. ಅಯ್ಯೋ, ನಿನ್ ಪ್ರಾಣ ಕಟ್ಕೊಂಡ್ ನಾವೇನಯ್ಯ ಮಾಡೋದು, ಪ್ರಾಣ ತಿನ್ನಕ್ಕೆ ಬಂದಿದೀಯ. ಆಯ್ತು, ಯೂನಿಫಾರ್ಮ್ ಫೀಸು, ಲ್ಯಾಬ್ರೇಟ್ರಿ, ಲೈಬ್ರರಿ, ಬಿಲ್ಡಿಂಗ್ ಡೊನೇಷನ್, ಟೈಮ್ ಟೇಬಲ್ ಫೀಸು, ಪೆನಾಲ್ಟಿ, ಎಲ್ಲಾ ಸೇರಿ ಒಂದ್ 1,150 ರೂಪಾಯಿ ಆಗುತ್ತೆ. ಆದ್ರೆ ನೀನ್ ಬಡವ ಅನ್ನೋ ಕಾರಣಕ್ಕೆ ಒಂದ್ 150 ರೂಪಾಯಿ ಕಮ್ಮಿ ಮಾಡ್ಬೋದು, ಅದಕ್ಕಿಂತ ಕಮ್ಮಿ ಮಾಡಕ್ಕಾಗೋದಿಲ್ಲ. 1,000 ರೂಪಾಯಿನ ನೀನ್ ಕೂಡ್ಲೇ ತಂದು ಕಟ್ಟಬೇಕು. ಏನ್ರಿ? ಹೌದ್ ಸರ್. ನಾನು ಅದಕ್ಕೆ ಹೇಳಿದ್ದು ನಿಮ್ ಕೈಲಿ ಆಗೋದಿಲ್ಲ ಅಂತ. ಸೀಟ್ ಬೇಕು ಅಂದ್ರೆ 1,000 ರೂಪಾಯಿ ತಗೊಂಡ್ ಬಾ, ಹೋಗು. ಹೋಗು, ನನಗ್ ಬೇಕಾದಷ್ಟು ಕೆಲಸ ಇದೆ. ಹೊರಡೆ. ಅವನ್ ತಂದ, ನೀವು ಸೀಟ್ ಕೊಟ್ರಿ, ಕೊಟ್ರ ಹೈಸ್ಕೂಲ್ ಸೇರ್ಕೊಂಡಾಗೇನೆ. ಗೌಡ್ರು ಬಂದಿದ್ರೇನ್ರಿ? ದಿನಾನು ಬರ್ತಾರೆ ಸರ್. ನಿನ್ನೇನು ಬಂದಿದ್ರು ಸರ್? ಸುಮ್ನೆ ಹಠ ಮಾಡ್ತಾರೆ. ಆ ಹುಡುಗನಿಗೆ ಒಂದ್ ಸೀಟ್ ಕೊಟ್ಟಿದ್ರೆ ಏನ್ ಪ್ರಪಂಚ ಮುಳುಗೋಗ್ತಿತ್ತ? ಮುಳುಗೋಗ್ತಿತ್ತು ಸರ್. ಅವ್ರು ಎಷ್ಟು ಹೆಚ್ಕೊಂಡಿದ್ದಾರೆ ಗೊತ್ತಾ ಸರ್? ಅವ್ರು ಹೆಚ್ಕೊಂಡಷ್ಟು ನಾವು ಬಾಲ ಮುಚ್ಕೋಬೇಕಾಗುತ್ತೆ ಸರ್. ನಾನ್ ಸೆನ್ಸ್ ಮಾತಾಡ್ಬೇಡ್ರಿ. ಏನೋ ಅವ್ರ ಅಪ್ಪ ಸ್ಕೂಲ್ ಕಟ್ಟಿಸಿದ್ರು, ಇವನು 4 ಎಕರೆ ಜಮೀನ್ ಡೊನೇಟ್ ಮಾಡ್ದ, ಅಷ್ಟ್ ಮಾತ್ರಕ್ಕೆ? ಇವನ್ ಹೇಳ್ದಂಗೆಲ್ಲ ಕುಣಿಬೇಕೇನ್ರಿ ನಾವು? ಅದೊಂದೇನಾ ಸರ್, ಧ್ವಜಸ್ತಂಭ ನಡೆಸ್ತವ್ರು ಯಾರು? ನೀವು ಕೂತಿರೋ ಮೇಜು ಕುಚ್ಚಿನ ಬಾರಿಸ್ತವ್ರು ಯಾರು? ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ದಿವಸ ಮೈಕ್ ಸೆಟ್ಸ್, ಸ್ವೀಟ್ಸ್ ತರ್ಸಿದ್ ಯಾರು ಸರ್? ಹುಚ್ಚುಚ್ಚಾಗಿ ಮಾತಾಡ್ಬೇಡ್ರಿ, ಹೊರಡಿ, ಫೈಲ್ ತಗೊಂಡೋಗಿ. ಅದ್ಯಾವ್ರು ಬಡವರ್ ಕಡೆಗಿಲ್ಲ, ಏನೊಂದು ಕಷ್ಟ ಕೊಡದ, ಇದನ್ನ ನಾನು ಒಪ್ಪಕ್ಕಿಲ್ಲ. ಒಪ್ಪಕ್ಕಿಲ್ಲ ಅಂದ್ರೆ ಒಪ್ಪಕ್ಕಿಲ್ಲ. ಏನಕ್ರ ಏನಕ್ರ ದಿಬ್ಬಾ, ಅದು ಮಾಡು ಕೊಟ್ರಾ, ಇದು ಮಾಡು, ಊರವರೆಲ್ಲ ಮಾಡಿಸ್ಕೊಂಡ್ರು ಜೀವನ ಚಕ್ಕೆ ತೆಗೆದು ತೆಗೆದ್ಬಿಟ್ಟು ಇವತ್ತು ಒಂದ್ ಸೀಟ್ಗೆ
ಸಾವಿರ ಬೇಕಂತೆ ಸಾವಿರ. ಎಲ್ಲಿಂದ ತರೋ ಸಾವಿರ? ಏನಿದ್ದತ್ತು ಈ ಮನೆಗೆ ಮಾರಕ್ಕೆ? ಮುಂಜಿನ್ನೆ ಮಾರಿದ್ರಿ ಹೆಂಗೆ? ನಾ ಕೊಡಕ್ಕಿಲ್ಲ ಅರ್ಜುನ, ನನ್ ಪ್ರಾಣ ಇದ್ದಂಗೆ. ನಾ ಹೈಸ್ಕೂಲ್ಗೆ ಸೇರಿಲ್ಲ ಅಂದ್ರು ಚಿಂತಿಲ್ಲ, ಅರ್ಜುನನ್ ಮಾತ್ರ ಕೊಡಕ್ಕಿಲ್ಲ. ಅವನ್ ಕೊಡಕ್ಕಿಲ್ಲ ಬಿಡು, ಅದ್ರ ಮೇಲೆ ಜೀವನೇ ಮಾಡಿಕೊಂಡವ್ನೆ. ಈ ಪೂತನ ಎತ್ತಾಗೋದ ಇದೆ ಟೇಮಾಗೆ? ದಿಬ್ಬ ನೀನು ಯೋಸಿ ಇಟ್ಕೋಬೇಡ, ಕಂದರಮ್ಮ ಕಾಪಾಡ್ತಾಳೆ. ಹೆಂಗಾರ ಮಾಡಿ ಈ ಸ್ಕೂಲಿಗೆ ಸೇರಿಸು. ಮೊಟ್ಟೆನ ಹಂಗೆ ಹಂಗೆ ರಕ್ತ ಬಸ್ತು ಬಿಡ್ತೀನಿ, ಬಸ್ತು ಬಿಡ್ತೀನಿ ಹಿಂದೆ. ಸಾಮೆ ಹೋಗ್ಲಿ, ಬೆಳಕರ್ದ ಮ್ಯಾಗೆ ಮೂಡ್ಲಾ ದಿಕ್ಕಿಗೆ ನಾ ಹೋಯ್ತೀನಿ, ಉಡುವ ದಿಕ್ಕಿಗೆ ನೀ ಹೋಗಿ ದಿಕ್ಕೆಲ್ಲ ತಲಾಸ್ ಮಾಡ್ಬಿಡವ. ಆ ಸ್ಯಾಟ್ ಸಾವಿರನ ಹಂಗೆ ಕೋರ್ಕೊಂಬಂದು ಬಿಡ್ತೀನಿ. ಹ್ಞೂ ತತ್ತೀನಿ, ತಗೊಂಬತ್ತೀನಿ, ತಂದೇ ತತ್ತೀನಿ ಹಿಂದೆ. ಎಂಟಸಪ್ಪ ನೋಡ್ಬೇಕಾಗಿತ್ರ, ಅವ್ರು ಪೂಜೆ ಮಾಡ್ತಾವ್ರೆ. ಎಲ್ಲದಿಬ್ಬ ಬೆಳಗ್ಗೆ ಎದ್ದು ಮಗನ ಜೊತೆ ಸವಾರಿ ನಿಮ್ಮನ್ನ ನೋಡವ ಅಂತ? ಅದೇ ನಿಮ್ ಎಮ್ಮೆ ಆಗ್ಲೋ ಈಗ್ಲೋ ಸಾಯಂಗಿತ್ತಲ್ರ, ಯಾಕೆ ಸತ್ತಿದ್ರೆ ಎಳ್ದಾಕವ ಅಂತ ಆಗ್ತೀವಿ ನೋಡ ಮುಖದ ಮೇಲೆ. ಬೆಳ್ಳು ಡಾಕ್ಟರ್ ಬಂದು ಔಷಧಿ ಕೊಟ್ಮೇಲೆ ಅವಳೆ ಕುದುರೆ ತರ ಆಗಿದೆ. ಹಂಗಾರೇನ್ ಸಾಯಂ ಕಾಣಂಗಿಲ್ಲ ಬಿಡಿ. ಸಾರ ಅದೇನಾದ್ರೂ ಇದ್ರೆ ಹೇಳಿ, ಒಂದ್ಸು ಸಾರ್ಕೊಂಬಂದ್ ಬಿಡ್ತೀನಿ. ಅಂತದೇನಿಲ್ಲ, ಹೋಗು ಒಂದೇ. ನಿಮ್ಮ ಅಮ್ಮಗ ನಾಮಕರಣ, ನಿಮ್ಮ ಅಜ್ಜಿ ತಿಥಿ ಒಂದು ಇಲ್ಲೂರ, ನಿಮ್ ತಿಥಿ ಒಂದೇ ಬಾಕಿ ಇರೋದು. ಅದೇ ಹೋಗು, ಯಾರಾದ್ರೂ ಹೇಳ ಕಳ್ಸಿ ಬುದ್ದಿ ಬಾ ಮಗ ಹೋಗನ. ಅವ್ರ ಹೆಂಡ್ರ ಸಾಯ, ಅವ್ರ ಅಪ್ಪ ಸಾಯ, ಅವ್ರ ಅಮ್ಮ ಸಾಯ, ಅವ್ರ ಅಜ್ಜಿ ಸಾಯ, ಅವ್ರ ತಾತ ಸಾಯ. ಯಾಕಪ್ಪ ಎಲ್ರು ಸಾಯ ಸಾಯ ಅಂದಿ? ಇಲ್ಲ ಮಗ, ಅವರೆಲ್ಲ ಸತ್ತೆ ನನ್ನ ಗುಂಡಿ ತೋಡ ಕರೀತಾರೆ. ಹೆಚ್ಚು ಜನ ಸತ್ತಾಗ್ಬಿಟ್ರೆ ಹೆಚ್ಚು ಗುಂಡಿನ ತೆಗೆಯಕ್ಕೆ ನನ್ನೇ ಕರೀತಾರೆ. ಒಂದೊಂದು ಗುಂಡಿಗೂ ಇಷ್ಟು ದುಡ್ಡು ಅಂತ ಕೊಡ್ತಾರೆ ಮಗ. ಆ ದುಡ್ಡೆಲ್ಲ ಒಟ್ಟಿಗೆ ಸೇರ್ಸ್ಕೊಂಡ್ರೆ ಹುಳಿ ಮೊಸರು ಬಜ್ಜಿ ಶೇವ್ಗೆ ಪಾಯಸ. ಒಳಗಡೆ ಬಂದು ಕೈಕಾಲ್ ಮುಖ ತೊಳ್ಕೊಳ್ಳಿ, ನಾನಷ್ಟೇ ಮನೆ ಹಾಕ್ತೀನಿ. ರುಚಿ ರುಚಿ ಆಗ ಊಟ ಮಾಡೋರಂತೆ. ಬನ್ರಪ್ಪ ಬನ್ನಿ ಬನ್ನಿ. ನಿಂತ್ಕೊಳ್ರ ಅಲ್ಲಿ ದರಿದ್ರ ಮುಂದೆವಾ. ಆಹಾ ಬನ್ನಿ ಅಂತ ತಕ್ಷಣ ಬಾ ಬಿಟ್ಕೊಂಡ್ ಬಂದ್ಬಿಟ್ರು. ಹೋಗ ಆಚೆ ದರಿದ್ರದವ. ಏನ್ರಿ ಮುಖ ನೋಡ್ತಿದ್ದೀರಾ? ಬನ್ನಿ ಅವ್ರಿಗೆ. ಸೀತಾಲಕ್ಷ್ಮಿ ಸಿಟ್ ಮಾಡ್ಕೋಬೇಡ, ಶಾಂತವಾಗು. ಅವನು ಫಸ್ಟ್ ಕ್ಲಾಸ್ ಕೊಟ್ಟು ಊರ್ನವ್ರನ್ನೆಲ್ಲ ನಿಶ್ಚಲ ಮಾಡ್ಕೊಂಡ್ರಿ. ಗೌಡ ಮನೆಗೆ ಬರ್ತಿದ್ದ ಆಲು ಬೆಣ್ಣೆನು ನಿಂತಾಯ್ತು. ಈಗ ಅವನ ಮನೆಗೆ ಸೇರಿಸ್ಕೊಂಡು ನಮ್ಮನ್ನೇನು ಊರು ಬಿಡಿಸ್ಬೇಕು ಅಂತ ಮಾಡ್ತಿದ್ದೀರೇನ್ರಿ? ಸೀತಾಲಕ್ಷ್ಮಿ ಅವನು ತುಂಬಾ ಬುದ್ಧಿವಂತ ಹುಡುಗ, ಅಂಥ ವಿದ್ಯಾರ್ಥಿಗೆ ಗುರುವಾಗಿ ನಾನು ದ್ರೋಹ ಬಗೆಯೋದು ತಪ್ಪು. ನೋಡಿ ಈ ಪಾಠ ಪ್ರವಚನ ಎಲ್ಲ ಸ್ಕೂಲ್ನಲ್ಲಿ ಇಟ್ಕೊಳ್ಳಿ. ಈಗ ಅವನು ಹೊರಗಡೆ ಕಳಿಸ್ತೀರಾ ಇಲ್ಲ ನಾನೇ ಹೊರಗಟ್ಲ?
ಏನೋ ಕೊಟ್ರ ಸ್ಕೂಲಿಗೆ ಸೇರಿದೇನೋ ಸರ್ಕಾರ ನಿಮಗೆ ಎಲ್ಲ ಸವಲತ್ತುಗಳನ್ನು ಫ್ರೀಯಾಗಿ ಕೊಡುತ್ತೆ ಪುಸ್ತಕ ಬಟ್ಟೆ ಫೀಸು ಎಲ್ಲ ಮುಕ್ತು ನಿಮ್ಮಲ್ಲಿ ಜಾಗೃತ ಮೂಡಬೇಕು ನೀವು ಹೋರಾಟ ಮಾಡಬೇಕು ಅದಕ್ಕೆ ನಿಮ್ ತಾವ ಬಂದೆ ಅದೆಲ್ಲ ನಮ್ಗೆ ತಿಳಿಬೇಕ ಅದೇನೋ ಒಂದ್ ಸಾರ ಕಟ್ಬೇಕಂತೆ ಆ ಕ್ಲಾಸ್ ಕೊಟ್ಟವ್ರು ನೀವು ಹೆಂಗಾನ ಮಾಡಿ ಈ ನನ್ನ ಮಗನ ಹೈಸ್ಕೂಲ್ ಒಂದು ಸೇರಿಸ್ಕೊಟ್ಟು ಬಿಡಿ ಇವತ್ತಲ್ಲ ನಾಳೆ ನಿಮ್ ಋಣ ತೀರಿಸ್ತೀನಿ ನನ್ನ ಹತ್ರ ಅಷ್ಟೆಲ್ಲ ದುಡ್ಡು ಬರ್ಬೇಕು ನಿಬ್ಬಣ್ಣ ನಾನೊಬ್ಬ ಬಡ ಸ್ಕೂಲ್ ಮೇಸ್ಟ್ರು ಸೌದೆ ಹೊರದಿದ್ದಕ್ಕೆ ಅದಿಟ್ಕೋ ಆದ್ರೆ ನಿಮ್ಮ ಹೋರಾಟ ಮಾತ್ರ ಮುಂದುವರಿಬೇಕು ನೀವೆಲ್ಲ ಧ್ವನಿ ಎತ್ತರಿಸಬೇಕು ಈ ದೇಶದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗಬೇಕು ಕ್ರಾಂತಿ ಆದಾಗಲೇ ಈ ದೇಶದ ಪ್ರಗತಿ ಸಾಧ್ಯ ಮಕ ಏನ್ ನೋಡ್ತಿರೋ ಬೇಬಿ ಕ್ಲೀನ್ ಮಾಡ್ರು ಇನ್ನು 20 ಟನ್ ಕಬ್ಬು ಬರಿಬೇಕು ಈ ಸಾರಿ ಬೆಲ್ಲದ ರೇಟು ಬೊಂಬಾಟ ಆಗೈತೆ ನಾಳೆ ಬೆಳಿಗ್ಗೆ ಒಂದ್ ಲೋಡ್ ಬೆಲ್ಲನ ಮಾರ್ಕೆಟ್ಗೆ ಕಳಿಸ್ಬೇಕು ನಾಗಿ ನಾನು ಅವತ್ತೇ ಹೇಳಿಲ್ವಾ ಹೆಂಗ್ಸ್ರಿ ಗಾಳೆ ಮನೆ ಕೆಲಸ ಇಲ್ಲ ಅಂತ ಯಾಕೆ ಬಂದೆ ಕೆಲಸ ಕೇಳಕ್ ಬಂದಿಲ್ಲ ಸಾವುಕಾರೆ ನನ್ ಮಗಿನ ಸ್ಕೂಲ್ಗೆ ಸೇರಿಸ್ಬೇಕಾಗಿತ್ತು ಸಾಲ ಕೇಳಕ್ ಬಂದೇನಿ ಒಂದ್ 1000 ಬೇಕು ಇಲ್ಲ ಅಂದೆ ಅಯ್ಯೋ ನಾಗಿ ಬೆಲ್ಲದ ರೇಟೇ ಇಲ್ಲ ಈಗೋಗೈತೆ ನಾನೇ ಆಲೆ ಮನೆಯನ್ನೆಲ್ಲ ಮುಚ್ಚಬೇಕು ಅಂತ ಮಾಡಿವನಿ ಏನ್ ಮಾಡೋದು ದುಡ್ಡಿನ ವಿಷಯ ಬಾ ನೋಡು ಸಾಂಕರೆ ನಾ ಮೋಸ ಮಾಡಕ್ಕಿಲ್ಲ ಏನ್ ತಗೊಂತೀರ ಅಂತ ಕೊಟ್ಟು ಬಿಡ್ತೀನಿ ಅದ್ ಸರಿ ಬಿಡು ಕೊಡೋದು ತಕೊಳ್ಳೋದು ಸರಿಯಾಗಿದ್ರೆ ಯಾವಾರ ಸಲ್ಲಿಸು ಅಂದಂಗೆ ನಾನ್ ಕೊಡೋ ದುಡ್ಡಿಗೆ ನೀನೇನ್ ಅಡ ಇರ್ತೀಯ ಬಡವಿ ಅಂತ ಅನ್ಕ ಮಾಡಿರ ನನ್ ತಂಗಿ ಏನೈತೆ ಬೆಳ್ಳಿ ಬಂಗಾರ ಆಯ್ತಾ ಮಗ ನಾಣ್ಯ ಆಯ್ತಾ ದುಡ್ಡ ಆಸ್ತಿ ಆಯ್ತಾ ಇದೇನು ಕಮ್ಮಿ ಆಸ್ತಿನಾ ಹಿಂಗ್ ಕೊಡು ಹಿಂಗ್ ತಕ ಯಾವಾರ ಸಲ್ಲಿಸು ರಾತ್ರಿ ದೂಡ ಮನೆಯಾಗಿ ಕಾಯಿಲ ನಂಗೆ ನಿಮ್ ದುಡ್ಡು ಬೇಕಾಗಿಲ್ಲ ಯಪ್ಪ ಈಗ ಎತ್ನಾಗೊಂಟೆ ಇನ್ಯಾರಿದಾರ ಮಗ ತಿಕ್ಕು ಗೌಡ್ರು ತಗೋಗ ನೋಡಿ ಕೊಟ್ರು ನೀ ಇಸ್ಕೊಂಡೆ ಲೇ ಮಗ ಗೌಡ್ರು ನನ್ನ ಯಾವತ್ತು ಬರೀ ಕೈಲಿ ಕಳಿಸಿಲ್ಲ ಗೊತ್ತಾ ಹ್ಮ್ ಬೆಳಗ್ಗೆನು ಹಿಂಗೆ ಅಂದ ಒಂದ್ ಕಾಸು ಉಠ್ಲಿಲ್ಲ ಎಲ್ಲೋಯ್ತಾರ ಬಾ ಮಗ ಬಂದೇ ಬರ್ತಾರೆ ಆ ಎಂಟೆ ಸಪ್ಪ ಹಿಡ್ರಿಸಿದ್ನಲ್ಲ ಸಪ್ಪುವ ಆ ಎಮ್ಮೆ ಒಂದ್ ಸಾಯ್ಲಿ ಗೊತ್ತಾಯ್ತದೆ ಟಿಬ್ಬು ನೀವು ಹೋಗ್ತೆ ಆ ಅಡ್ಕಸು ಮೇಸ್ಟ್ರು ಎಂಟ್ರಿಗೆ ಎದ್ಕೊಂಡು ಮುಚ್ಚೆ ಹೋಗಿಕಂತಾನೆ ಆದ್ರೆ ನಮ್ ಗೌಡ್ರು ಕೊಟ್ಟೆ ಕೊಡ್ತಾರೆ ನೀ ತರ ಭಿಕ್ಷೆ ಬಾಳದು ಸಾಕು ನಾ ಸ್ಕೂಲ್ ಹೋದ್ರು ಸಾಕು ಅಲ್ಲಿ ನನ್ ಕ್ಲಾಸ್ ಮೇಟ್ ಸಂಬ್ಳಿಂಗ ಅನ್ಕೋಸ್ತಾನೆ ಆಮೇಲೆ ನಾ ಗೌಡ್ರ ಕಾಲ ಮಾತ್ರ ಬೀಳಕ್ಕಿಲ್ಲ ಆಮೇಲೆ ಡಿಪ್ಟಿ ಕಮಿಷನರ್ ಆರ್ದಂಗ ಆತೀನಿ ನೀನು ಬಡ್ಡತದ ಒಂದ್ ತಿಳ್ಕ ಗೌಡ್ರ ಹಂಸಕ್ಕೂ ನಮ್ಗೂ ನಾಲ್ಕು ತಲೆಮಾರಿನ ಸಂಬಂಧ ಅವ್ರಪ್ಪ ಅವ್ರ ತಾತ ಮುತ್ತಾತ ಅವ್ರಿಗೆಲ್ಲ ನಮ್ಮಪ್ಪ ನಮ್ಮ ತಾತ ನಮ್ಮ ತಾತಯ್ಯ ಜೋಡ ಹೊಲ್ಕೊಡ್ತಾ ಇದ್ದಿದ್ದು ಯಾರು ಹೊಲ್ಕೊಟ್ರು ಅವ್ರ ಮೆಟ್ಟಕ್ಕಿಲ್ಲ ನಾ ಒಲಿಬೇಕು ಅವ್ರ ಮೆಟ್ಕೋಬೇಕು ಅಂತ ಸಂಬಂಧ ತಿಳ್ಕ ಅವ್ರ ಮನೇಲಿ ದನ ಸಾಯ್ಲಿ ಯಜ್ಞ ಸಾಯ್ಲಿ ತಾವೇ ಎತ್ತಾಕ್ಬೇಕು ಅವ್ರ ಮನೆಯಲ್ಲಿ ಉಣ್ಣೋದು ಉಡೋದು ಏನಾರಿಟ್ಟಿ ಅಸೀದ ನಮ್ಮನ್ಗೆಯ ಅಂತ ಸಂಬಂಧ ಅಂತ ಸಂಬಂಧ ಕಂಡ ಮಗಪ್ಪ ನೀವೇನ್ ಬೇಕಾರ ಹೇಳು ನಾ ಮಾತ್ರ ಗೌಡ್ರ ಕಳ್ ಸೆಂಡ್ ಮಾಡ್ಕೊಳಕ್ಕಿಲ್ಲ ಬೇಕಾದ್ರೆ ಸೆಕೆಂಡ್ ಕೊಡ್ತೀನಿ ಮುಚ್ಕೊಂಬಾರ್ಲ ಹಿಂಗಿರ್ತಾರೆ ನನ್ ಮಗ್ನೆ ಬಂದ ನೋಡಿ ಏನಲ್ಲ ದಿಬ್ಬ ಬಡವ್ರ ಮನೆ ಗಂಟ ದೊಡ್ಡ ಆಫೀಸರ್ನೇ ಕರ್ಕೊಂಡ್ ಬಂದ್ಬಿಟ್ಟಿದ್ಯಲ್ಲ ಗೌಡ್ರೆ ಭತ್ತ ಬಡಿಸಿರಲ್ಲ ಆಯ್ತ್ರ ಈ ಸರಿ ಏನ್ ತಗೋಬಹುದ್ರು ಭತ್ತ ಯಾಕಲ ಹಳೆ ನಿನ್ನ ಮಾತಾಡ್ತೀಯಲ್ಲ ಓ ಭತ್ತ ನೆಂಟ್ನೇಯಾ
ನಮ್ಮಪ್ಪ ಪರ್ಮ ಅವರಪ್ಪ ದ್ಯಾಮ ಅವರಪ್ಪ ಲಕ್ಷ್ಮ ಎಲ್ರೂ ನೀವು ಕಾಲ ತೋರದ್ನ ನಾವ್ ಕೈಯಲ್ಲಿ ಮಾಡ್ತಾರಲ್ಲ ಅವ್ರ ಬಂದಿ ಬಂದಿ ನೀವು ಹತ್ರವಾಸಿ ಮಾತಾಡ್ಬೇಕು ಏ ಬಾ ಮಗ ಇದೊಳ್ಳೆ ಸಂದಡ ಐತಲ್ಲ ಗೌಡ್ರು ನಮ್ಮಂತವ್ರಿಗೆ ದಿಕ್ಕು ದೋಷ ಎಲ್ಲ ನೀವಯ್ಯ ಅದೆಲ್ಲ ಇನ್ಲಿಕ್ಕಾಯ್ತು ಈಗ ಕತ್ತೇನು ಒಂದಯ್ಯ ಕುದುರೆನು ಒಂದಯ್ಯ ಈಗ ಕಾಲ ಬೋ ಬದ್ಲಾಗೈತೆ ಕಾಲ ಬದ್ಲಾಗೈತೆ ಅಂತೇಳಿ ಕಾಲ ನಡೆಯಬಿಟ್ಟು ತಲೆ ನಡೆಯಕಾಯ್ತದ್ರ ಇಟ್ಟು ತಿನ್ನೋ ಮಟ್ಟಿಗೆ ಮಣ್ ತಿನ್ನಕಾಯ್ತದ್ರ ಆಹ ನೀವೇ ತಿಂತೀರಿ ಮಣ್ಣ ನಮ್ಮಂತವ್ರ ತಿನ್ನಿಸ್ತೀರಿ ಆತೆಯ ಅದೇನಲ್ಲ ಈಗೇನ್ ಬಂದೆ ನಮ್ ಕೊಟ್ರ ಇಸ್ಕೂಲಿ ಸೇರಕ್ಕೆ ಬೋ ದೊಡ್ಡ ಮನ್ಸ್ ಮಾಡಿ ಒಪ್ಕೊಂಬಿಟ್ಟವನೆ ನೀ ಹೆಂಗಾರ ಮಾಡಿ ಒಂದು ಸಾವಿರ ಒಂದಿಸ್ಕೊಟ್ಟು ಬಿಟ್ರೆ ನನ್ನ ಮಗನ್ನ ಓದಿಸ್ತೀನಿ ಓದಿಸ್ತೀಯ ಓದಿಸ್ದೆ ಇನ್ನೇನ್ ಮಾಡ್ತೀಯ ನಮ್ಮನೆ ದುಡ್ಡು ಕೊಟ್ರೆ ನಿಮ್ಮನೆಯ ಮಗನ ಓದಿಸ್ದೆ ಇನ್ನೇನ್ ಮಾಡ್ತೀಯ ಹೇಳು ಅಲ್ವೋದಿಪ್ಪ ನಿಮ್ಮಪ್ಪ ಅವರಪ್ಪ ಅವರಪ್ಪನವರಪ್ಪ ಮಾಡಿರೋ ಸಲ ಇನ್ನು ಹಂಗೆ ಐತೆ ಆ ಹೆಂಗಾರ ಮಾಡಿ ಕೊಟ್ಟೇನು ಆದ್ರೆ ಒಂದ್ ಕಂಡೀಷನ್ ಕೊಟ್ರನ ನಮ್ಮನೆ ಕೆಲ್ಸಕ್ಕೆ ಇಡಬೇಕು ಬೇಡ ನನ್ನಪ್ಪ ಇದೇನೋ ತಪ್ಪು ನನ್ನ ಹೊಟ್ಟೆಲ್ ಉಟ್ಬಿಟ್ಟೈತೆ ಇನ್ ಮುಂದೆ ಕೋದ್ಲಿ ನಾನ್ ಬೇಕಾದ್ರೆ ಸಾಯೋವರೆಗೂ ನಿಮ್ಮನೆ ಜೊತೆಗಿರ್ತೀನಿ ಗೂರ್ಲ್ ಮುಂಡೆ ನೀನು ನೀನ್ ಇಕ್ಕೊಂಡ್ರೆ ನಾನು ನಿಮ್ಗೆ ಪಿಂಚಣಿ ಕೊಡ್ಬೇಕು ಹೋಗೋದು ಹಂಗನ್ಬಾಡಲ್ಲಪ್ಪ ನೀ ಸಾವಿರ ಕೊಡಗಂತ ನಾನು ಕಾಲು ಹಾಕಿಲ್ಲ ದೀಪಾ ಓದ್ದವ್ರಲ್ಲ ಕೆಲ್ಸ ಇಲ್ದೆ ಬೀದಿ ಬೀದಿ ಎಲಿತಾವೆ ನನ್ ಮಾತು ಕೇಳು ಕೊಟ್ರನ್ನ ನಮ್ಮನೆ ಕೆಲ್ಸ ಕೇಳು ನೀ ಹೇಳ್ದಂಗೆ ನಿನ್ಗೆ ಸಾವಿರ ಕೊಡ್ತೀನಿ ಹೇಳೋ ಮ್ಯಾಕೆ ನಮ್ಮ ಅಪ್ಪ ಹೇಳ್ತಿದ್ದ ಗೋಡ್ರು ಮನೆ ಅಂದ್ರೆ ನಮ್ಮನೆ ಕಳ್ಳ ಅಯ್ಯೋ ಅಂತ ಕುಸ್ತಿದ್ರೆ ಆತ್ಕತ್ತರ ಕಳ್ಳ ಅಂತ ನೀವು ತಾತ್ಕೊಳ್ಳಿಲ್ಲ ಬೇಡ ಬಿಡಿ ನಮ್ ಪಾಟ್ರನ್ನ ಮಾರಮ್ಮಳ ಕರ್ಕೊಂಡೋಗಿ ಕುತ್ತಿ ಸಿಗ್ಬಿಡ್ತೀರಿ ನಿಮ್ ಮಕ್ಳೆ ಹೋಗ್ಲಿ ದೊಡ್ಡವರಾಗ್ಲಿ ಬಾಬಗ ಮಗನ್ ಬಾ ಇವತ್ತಿಗೆ ಮನೆ ನೋಡೋದು ಈಗಾಗ್ಲೇ 27 ರೂಪಾಯಿ 50 ಪೈಸಾ ಒಂದ್ ಚಿಮ್ಮಿ ಇನ್ ಮುಂದಿದ್ ಯಾವನಕ್ಕ ತಂದೆ ತತ್ತೀನಿ ನೀವು ಒಂದೆ ಗೌಡ ಅಣ್ಣಾಲಿಗ್ ಸೇದೋಗ ನಿಮ್ಮಪ್ಪ ಇತ್ತೋಗೋದ ಹೊರ್ತೀಗೋಗು ನಾ ಆಮ್ಯಾಗ ಬರ್ತೀನಿ ಅಂದ ಕೇಳ್ಬಾಕಿದ್ನ ಸಪ್ಗಿದ್ನ ಸಪ್ಗಿದ್ದ ಕಣವ ಕೊಟ್ರ ನಂಗ್ ಯಾಕೋ ಹೆದರಿಕೆ ಆಯ್ತಾ ಇದ್ರಿ ಅರವಾದೆ ಹೋಯ್ತು ಅಂತ ಜೀವಕ್ಕೆ ಮೇಲೆ ಅಪಾಯ ಮಾಡ್ಕೊಂಡ್ಬಿಟ್ನ ಮೂಲೆ ಮನೆ ದಿಬ್ಬಯ್ಯ ದೊರೆಯೇ ನಿನಗಾರು ಸರಿ ನೀವು ಹೆಂಗ್ರಿಲ್ಲ ಹೆಂಗ್ ಕಂಟ್ರೋಲ್ ಮಾಡ್ತೀರ ಅಂತ ಅಯ್ಯ ಅಪ್ಪ ನೋಡು ಇವಳು ಮೇಟ್ರು ಸಾವಿರ ಕೊಡಪ್ಪ ಅಂದ್ರ
ಹೋದ್ರೆ 100 ರೂಪಾಯಿ ಕೊಡ್ತಾನೆ. 100 ರೂಪಾಯಿ ಕೆಲಸ ಮಾಡಿಸ್ಕೊಂಡು ಅಣ್ಣ ಅಮ್ಮ ಗಂಡು ಮಾತ್ರ ಹೊಡಿಬೇಡವ್ವ, ಬೇಕಾದ್ರೆ 5 ರೂಪಾಯಿ 5 ರೂಪಾಯಿ ವಾಪಸ್ ವಾಪಸ್. ಯಾಕೆ ಮರಿ ಕಣೋ, ಕೊಟ್ರ ಅಲ್ಲ ಬಿಡೋ ಬಿಡೋದನ್ನ ಬಿಡೋ 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 ಇದ್ದಾಳ ಮೇಲೆ ಅಪ್ಪ ನೋಡಪ್ಪ ಗೌರವ 1000 ರೂಪಾಯಿ ಕೊಡಿ, ನಮ್ಮ ಕ್ವಾರ್ಟರ್ ಇಸ್ಕೊಂಡು ಸೇರ್ತೀನಿ ಅಂದ ಮಗನ ಕೆಲಸ ಕೇಳೋಂದ ನಾನು ಇಕ್ಕಲ್ಲ ಅಂದೆ. ಇದ್ರ ತಪ್ಪೇನಿದೆ ತಪ್ಪೇನಿದೆ ಅಂದ ನಮ್ಮ ಕ್ವಾರ್ಟರ್ ದೊಡ್ಡ ಆಫೀಸರು ಅವನು ಇಸ್ಕೊಂಡು ಸೇರಿಸೋವಾಗ ಅವನಿಸ್ಕೊಂಡು ಸೇರಿಸೋವಾಗ ಯಾರನ್ನ ಅಡ್ಡ ಬಂದ್ರೆ ನನ್ ಕಾಲೇನು ಹಳೆ ಕೆರ ತಗೊಳ್ತೀನಿ ತಗೊಳ್ತೀನಿ. ಈ ವಿಷಯ ಗೌಡ್ರಿಗೆ ಗೊತ್ತಾದ್ರೆ ಚಮಡ ಚಮಡ ಸುಲಿತಾರೆ ಗೊತ್ತಾ, ಸುಲಿಬಿಡ್ತಾನೆ ಸುಲಿಬಿಡ್ತಾನೆ. ಏನ್ ಅವ್ನ ಸಾವುಕಾರ ಇರ್ಬೋದು, ಅವ್ನ ಮನೆಗೆ ಹೆಚ್ಚು, ಅವನಿಗೂ ಎರಡು ಕಣ್ಣು ಎರಡು ಕಾಲು ಎರಡು ಕೈ ನನಗಿರೋದು ಅಮೇಯ. ಅವನ ಜೀವಕ್ಕಿಂತ ಬಂದ್ಬಿಟ್ಟವ್ನ ಮನುಷ್ಯರು ಎಲ್ರು ಮಂಡಿಗೆ ಹೋಗೋದು ಮಂಡಿಗೆ ಮಗ ಹೋಗಬೇಕು ಮುಂದೆ
ಕೇಳಿದ್ರಂತಲ್ಲ ಎನಿಸ್ಕೊಳ್ಳಿ. ಅಯ್ಯೋ, ನಮ್ಗೆ ಯಾಕೆ ಕೊಡ್ತೀರಾ ದುಡ್ಡು? ಸಂದ ಕೇಳ್ತೀರಿ ಸ್ವಾಮಿಯರ, 1000 ರೂಪಾಯಿ ತಕ ಬನ್ನಿ ಅಂತ ಹೇಳ್ದವ್ರು ನೀವೇ ಅಲ್ಲವ್ರ? ಅಲ್ಲ, ನಾನ್ ಬರೋಕ್ ಹೇಳಿದ್ ಯಾವತ್ತು, ನೀವು ಬರ್ತಿರೋದ್ ಯಾವತ್ತು? ಆದಷ್ಟು ಬೇಗ ಹಣ ತಗೊಂಬಂದ್ಬಿಡಿ ಅಂತ ಹೇಳಿರ್ಲಿಲ್ವೇನಪ್ಪ? ನೀವು ಹೇಳ್ಬಿಡ್ತೀರಿ, ದುಡ್ಡು ಸಿಗ್ಬೇಕಲ್ಲ. 1000 ಹೊಂಚಕ್ಪಟ್ಟು ವನವಾಸ ಅಷ್ಟಿಷ್ಟಲ್ಲ. ನಮ್ ಕೇರಿ ಜನಗಳೆಲ್ಲ ಸೇರಿ ಈ ದುಡ್ಡು ಹೊಂದಿಸ್ಕೊಟ್ಟಿರೋದು. ತಕಳಿ ಈ ಹಣ ತಗೊಂಡೋಗಿ ಅವ್ರಿಗೆ ಹಂಚಿಬಿಡಿ. ಫೈನ್ ಕಟ್ಟಿಸ್ಕೊಂಡು ಸೀಟ್ ಕೊಡೋದಕ್ಕೂ ಲಾಸ್ಟ್ ಡೇಟ್ ಆಗೋಯ್ತು. ನೀವು ಕುಣಿಸ್ದಂಗ್ ಕುಣಿಯಕ್ಕೆ ನಾವೇನ್ ಚಕ್ಲದ್ ಗೋಂಬಗಳಲ್ಲ. ಸರಿ ಕೇಳಪ್ಪ ತಣ್ಣ, ಬೋಲ್ ಸದ್ರ ಮಾಡ್ಕೊಂಬಿಟ್ಟವ್ರೆ. ಏನ್ ಸ್ವಾಮಿ, ನೀವು ಒಂದ್ ಕಿತ ದುಡ್ಡು ತಕ ಬನ್ನಿ ಅನ್ನೋದು, ಇನ್ನೊಂದ್ ಕಿತ ಬ್ಯಾಡ ಅನ್ನೋದು? ವಿದ್ಯಾವಂತರಾಗಿ ಹಿಂಗ್ ಮಾತಾಡಬಾರ್ದು. ಸೀಟ್ ಹೆಂಗ್ ತಗಬೇಕು ಅನ್ನೋದು ನಮಗ್ ಗೊತ್ತು, ಕೊಡ್ತೀರಾ ಇಲ್ವಾ ಅಷ್ಟು ಹೇಳಿ. ಕೊಡೋದಿಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ಇಲ್ಲಿ ನಿಮ್ ರೋಪ್ ಕೀಪ್ ಏನ್ ನಡೆಯೋದಿಲ್ಲ. ಇಲ್ಲೇ ನೀವು ಬಂಡವಾಳ ಹಾಕಿ ಸ್ಕೂಲ್ ಕಟ್ಟಿಸಿದೀರಾ. ಸೀಟ್ ಕೊಡೋದಿಲ್ಲ ಅಂದ್ರೆ ಮುಗೀತು, ಕೊಡ್ರೆ. ಕೊಟ್ಟಂಗೆ ಸೀಟ್ ಕೊಡಕ್ಕಿಲ್ಲ ಅಂತ ಅವ್ರೆ ಹಂಗನ್ನ ಅದೇನ ರೊಕ್ಕ ಮನೆ ಕಟ್ಟೆ ನೋಡಿ ನಡೀ ಹೋಗಣ. ಏ ಹೋಬಾ, ಕಳ್ಸು ಆಚೆಗೆ. ಇದು ಆಫೀಸು ರೀ, ಹೆಂಡ್ದಂಗಡಿ ಅಲ್ಲ. ಗೊತ್ತಾಯ್ತೇನು? ಬಂದ್ವಿ ಕಳ್ಸಾಯ ಆಚೆಗೆ. ನನ್ಗೆ ಯಾಕೆ ಹೊಡಿತೀರಣ್ಣ? ನಾನು ಈ ಹೈಸ್ಕೂಲ್ಗೆ ಕೇವಲ ಗೌರವ ಕಾರ್ಯದರ್ಶಿ, ಗೌರವ ಹೇಳ್ದಂಗೆ ಕೇಳ್ಬೇಕು. ಅವ್ರ ಮಾತು ಮೀರಂಗಿಲ್ಲ, ನನಗೆ ಹೊಡಿಬೇಡ್ರಣ. ಮಾಡಕ್ಕೆ ಅಲ್ಸಿಲ್ಲ, ಬೆಂಗ್ಳೂರು ಹೋಗಿ ಚಿಟ್ಕೆ ಚಿಟ್ಕೆ ಹೊಡೆಯೋದ್ರಾಗೆ ಆಲ್ಡ್ ತತ್ತೀನಿ. ನಂಗೇನ್ ಬೆಂಗ್ಳೂರು ಹೊಸ್ತ ಎಮ್ ಎಲ್ ಎ ಗೊತ್ತಿಲ್ಲ, ಮಿನಿಸ್ಟರ್ ಗೊತ್ತಿಲ್ವಾ? ಮ್ಯಾಲಿಂದ ಆಲ್ಡ್ ತಗೊಂಬಂದ್ರೆ ಮುಚ್ಕೊಂಡ್ ಸೇರಿಸ್ಕೊತಾರೆ. ನಡಿಲ ಕೊಟ್ರ ಬೆಂಗ್ಳೂರು ಹೋಗಲ್ಲ. ಬಾರೋ, ನೀನ್ ಒಬ್ನ ಕುತ್ಕೊಂಡ್ರೆ ಅವ್ರ ಕಡೆ ಬಂದ್ ತತ್ಕ್ಯಾರ್ಕೊಂಡ್ ಬಾರ್ಲಾ?
ಎದ್ದಲ್ಲ ಯಾಕೆ ಬರಕ್ಕಿಲ್ಲ ನೀವು ಹೋಗಿ ಹರಿಹರ ಬೊಮ್ಮ ಬಂದ್ರು ನಾ ಇಲ್ಲಿಂದ ಹೇಳೋಕ್ಕಿಲ್ಲ ನಮ್ ಕ್ವಾರ್ಟರ್ ಸೀಟ್ ಸಿಕ್ಕವರೆಗೂ ಒಂದಗಳು ಅನ್ನ ತಿನ್ನಕ್ಕಿಲ್ಲ ಒಂದನಿ ನೀರು ಕುಡಿಯಕ್ಕಿಲ್ಲ ನೀವು ಹೋಗಿ ಗಾಂಧಿ ತಾತ ನೋಡಿ ಅವನು ಉಪವಾಸ ಕುಂತ್ಕೊಳಕ್ಕೆ ಕುಂತ್ರ ಕುಂತ್ಕೊಳ್ತ ನಡ್ಲ ಹೋಗಣ ಒಟ್ಟ ಸವನ ಬತ್ತ ಬರಲ್ಲ ಹೋಗಣಲ್ಲ ಬರ್ದೇ ಇದ್ರೆ ಕೇಳ ಬರಕ್ಕಿಲ್ಲ ಅಂದ್ರೆ ಬರಕ್ಕಿಲ್ಲ ಪ್ರತಿಪಿನ ಬೆಂಗಳೂರಿಗೆ ಹೋಗೋಣ ಯಾಕೆ ಇಷ್ಟ ಮಾಡ್ತೀಯ ನಡಿ ನಾಗಿ ಬಿಡು ಕೈನ ನಿನ್ ನೋಡಕ್ ನಿಂಗೆ ಎದ್ರಿಕೆ ಆಯ್ತದೆ ನಿನ್ ಕಣ್ಣ ಅಂತ ಊತಾಯ್ತೆ ಯಾವತ್ತೂ ಇಲ್ಲದ್ದು ಇವತ್ತು ಯಾಕೆಂದ್ರೆ ಹೋಗು ನಾ ಬರಕ್ಕಿಲ್ಲ ಗಂಜಿನಾರ ಕುಡಿಯೋ ನನ್ ಗಂಡ ಅನ್ನ ಇಲ್ದಂಗೆ ಜೀವ ಬಿಡ್ತಾವನೆ ನನ್ ಮಗ ಬಿಸಿಲು ನೆಂಡು ಅಂದಂಗೆ ಅಲ್ಲೆಲ್ಲೋ ಅಲೀತಾವನೆ ನೀವೆಲ್ಲ ನೋಡ್ಕೊಂಡು ಸುಮ್ಮನೆ ಕುತ್ಕೊಂಡಿದ್ರಾ ನನ್ ಗಂಡನಿಗೆ ಏನಾರ ಆದ್ರೆ ನನ್ ಯಾರ ಗತಿ ಯಾರ ಅವ್ರೆ ರಟ್ಟೆಗತ್ರ ಮೀಸ ಬಿಟ್ಕೊಂಡು ಗಂಡಸರಾಗಿ ಸುಮ್ಮನೆ ಕುತ್ಕೊಂಡಿದ್ರಲ್ಲ
ನನ್ ಗಂಡನ ದಿನ ಆದ್ರೆ ನನ್ ಕಂದಾರ ಮಾಡ್ತೀನಿ. ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಮಚ್ಚಕಗಳು ಕಚ್ಚಾಕ್ಬಿಡ್ತೀನಿ ಕಚ್ಚಾಕ್ಬಿಡ್ತೀನಿ. ಅಯ್ಯೋ ಹೆಣ್ಣು ಜನ್ಮ ಸಿಗದ್ರೆ ನಾಲ್ಕು ತುಂಡಾಗೋಂಗಿದ್ದೀರಾ? ನರಸತ್ತವ್ರು ಹಾಕುತ್ತಿದ್ದೀರಲ್ರೋ, ಹೋಗ್ರೋ, ಏನಾದ್ರೂ ವಸೆ ಮಾಡಿ. ಏನ್ ಮಾಡ್ತಿರ್ಲ, ಏನಿಲ್ಲ ಮಾಡ್ತೀರಿ? ನಿಮ್ ತಾವ ಆರು ಪಂಜಿದ್ರೆ ನಮ್ ತಾವ ಆರು ಸಾವಿರ ಪಂಜವೆ. ನಿಮ್ ಹತ್ರ ಕುಡ್ಲು ಮಚ್ಚಿದ್ರೆ ನಮ್ ಹತ್ರ ಬಂದೂಕವೇ ನೆಪ್ಪಿರ್ಲಿ. ಬಾಳ ಹೋಯ್ತು ನಿಮ್ದು, ನಾವು ನೆಲೆಗಂಟ ಬಗ್ಗಿದೀವಿ. ಇನ್ನು ಬಗ್ಗು ಅಂದ್ರೆ ಎಗರಿಸಿ ಎದೆ ಹೊಡ್ಬಿಡ್ತೀವಿ. ಸುಮ್ಕಿರ್ಲಾತೀನಿ, ಆ ಕುಡ್ಕೊಡ್ತಾವ ಏನ್ ಮಾತು? ಯಾರದಿರಿ ಒಳಗೆ? ಆ ದಿಬ್ಬ ಏನೋ ಉಪವಾಸ ಕುಂತಾನಂತೆ. ಓದಿ ಆಳಿಸಿದ್ರು ಪಳಿಸಿದ್ರು ಇದ್ರೆ ತಂದ್ ಕಡ್ರಿ. ನೀವಾಗ್ನೇ ಬಂದು ಆ ದಿಬ್ಬನ್ ಬಾಯಿಗೆ ತುತ್ತಾಕಿ ಉಪವಾಸ ನಿಲ್ಸು ಅಂತ ಕೇಳೋ ಕಾಲ ಬಂದೇ ಬಂದೈತೆ. ತಿಳ್ಕ ಬಂದಿರ್ಲ, ಹೋಗೋಣ. ಒಂದೆ ಪಿಟ್ಕೊಳ್ಳಿ ಗಾಳಿ ತಿರುತ್ತಾ 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 ಮ್ಯಾಲೆ ಇದ್ದಿದ್ದು ಕೆಳಕ್ಕೆ, ಕೆಳಕಿದ್ದಿದ್ದು ಮ್ಯಾಕೆ, ಹಾಗೆ ಆಗ್ತದೆ. ಹಂಗೆ ಇರಕ್ಕಿಲ್ಲ, ಹಿಂಗಿದ್ದ ಹಿಂಗೆ ಇರಕ್ಕಿಲ್ಲ. ಇಟ್ಕೊಳ್ಳ ಬೆಂಕಿ ಇಟ್ಟವ್ರ ಅವರು ನಮ್ಮಿಂದ ಯಾಕೆ ಬೈತಾ ಇದ್ರು ಸ್ವಾಮಿ? ನೀವೇ ಕೈ ಪಂಚ್ ಹಿಡ್ಕೊಂಡ್ರಿ, ನೀವು ಪಂಚ್ ತೋರಿಸಿದ್ರಿ, ಅವ್ರು ಬೆಂಕಿ ಇಟ್ರು. ಎಲ್ಲರನ್ನು ಕರ್ಕೊಂಡು ಸ್ಟೇಷನ್ ಅಲ್ಲಿ ಮೂಳೆ ಮುರಿದ್ರೆ ಬುದ್ಧಿ ಬರುತ್ತೆ. ದೀಪಾ ಮಕ್ಕ ಏನ್ ನೋಡ್ತೀಯ? ಜೀಪ್ ತಗೊಂಡ್ ಬಂದೆ ತಗೊಂಡ್ ಹೋಗ್ತೇನೆ ಅಷ್ಟೇ. ಅಲ್ಲಿ ನೀನೇನು ಉಪವಾಸ ಮಾಡ್ಬೇಕಾಗಿಲ್ಲ, ನಾನೇ ಉಪವಾಸ ಕಡ್ತೀನಿ. ಎದ್ದಳೆ ಮೇಲೆ ಒಳ್ಳೆ ಹಂಚಿಕಟ್ಟೆ ಇದ್ದ ನಾನು ಮುಟ್ಟಕ್ಕೂ ಭಯ ಆಗುತ್ತೆ. ಒಂದ್ ಹೇಳಿರ್ತಾ ಹೋಗು. ಕೊಟ್ರಾಯಿ ಸ್ಕೂಲ್ ಸೇರ್ಕೊಳ್ಳ ಗಂಟ ಏನು ಮುಟ್ಟಕ್ಕಿಲ್ಲ ಅಂದವನು ಸಾಯಿಬ್ರ. ನಾಲ್ಕು ದಿನದಿಂದ ಫೋನ್ ಬನ್ನಿ ನೀರು ಕುಡ್ದಿಲ್ಲ. ನಿಜವಾಗ್ಲೂ ಕನ್ನರ ಪ್ರಾಣಗುವೆ.
ನೀವು ವಿದ್ಯಾವಂತರು, ಧರ್ಮ ಕರ್ಮ ತಿಳಿದಿರೋರು. ನೀವೇ ಹೇಳಿ, ನಮ್ ಹುಡುಗ ಪಾಸ್ ಆಗಿದ್ದೆ ತಪ್ಪ. ಬುದ್ಧಿ, ರಾತ್ರಿ ನಾವೊಂದಿಟ್ಟು ಹುಷಾರಾಗಿಲ್ದೆ ಹೋಗಿದ್ರೆ ಉಳ್ಬಿಡ್ ತರ ಬೆಂಕಿಲಿ ಪಟ್ಪಟ ಅಂತ ಸುಟ್ಟೋಗ್ತಿದ್ದ. ಸಾವಿರ ಕೊಟ್ರೆ ಸೀಟ್ ಕೊಡ್ತೀನಿ ಅಂತ ಯಾಕೆ ಹೇಳ್ಬೇಕಾಗಿತ್ತು? ನಾವೆಲ್ಲ ತಕ್ಷಣ ಸೇರ್ಕೊಂಡು ನಿರೂಪರ್ ಹಾಕಿ ಗುಡ್ಲುಳಿಸ್ಕೊಂಡು ಇದೆಲ್ಲ ಗೌಡ್ರ ಕಡೆಯವ್ರದ ಕಿತಾಪತಿ ಸ್ವಾಮಿ ಉಗ್ರಲ್ಲಿ ಹೋಗೋ ವಿಷಯ ಕೊಡ್ಲಿ ತಗೊಂಡಿದ್ರ. ಸಣ್ಣ ವಿಷಯನ ದೊಡ್ಡ ರಂಪ ಮಾಡಿದ್ರ. ನಾನು ಇದನ್ನು ಪರಿಹಾರ ಮಾಡ್ತೇನೆ, ಆದ್ರೆ ನೀವು ಸಮಾಧಾನವಾಗಿರ್ಬೇಕು. ಪಂಜು ಗಿಂಜು ಹಿಡ್ಕೊಂಡು ಅಡ್ಡಾಡಬಾರ್ದು. ಯಾವನ್ರಿ ಅವ್ನ ಗೌಡ? ಎಷ್ಟ್ರಿ ಅವನಿಗೆ ಕೊಬ್ಬು? ಕೊಬ್ಬೆಚ್ಚಾಗಿರೋದು ನನಗಲ್ಲ, ಅವ್ರಿಗೆ. ನನ್ ಕಾಲು ಹಿಡಿತಿದಾರಲ್ಲ, ನನ್ ಜುಟ್ಟಿಡಕ್ ಬಂದ್ರೆ ಬಿಟ್ಟು ಬಿಡ್ತೀನ. ಒಸಿ ರುಚಿ ತೋರಿಸ್ದೆ ಅಲ್ಲ, ನಮ್ಮ ಅಂಗಡಿಗೆ ಬರೋದು, ನಮ್ ಸಾರ ಕುಡಿಯೋದು, ನಮ್ ನಾನೆ ಜಗಕ್ ಬರೋದು. ಹೆಂಗೈತ್ ನೋಡಿ ಇದ್ರಿ. ಅದ್ಯಾವನೋ ಪಾಸ್ ಆದ್ನಂತೆ, ಸೀಟ್ ಕೊಡ್ಲಿಲ್ವಂತೆ. ನಾವೇನ್ ಮಾಡ್ಬೇಕು ಅದಕ್ಕೆ? ಸಾಕು ಸರಿ, ಇಬ್ರು ಪಾಸ್ ಆಗಿವತ್ತ ನಾಲ್ಕನೇ ದಿನ. ಅವ್ನ್ ಸೀರಿಯಸ್ ಆಗಿದ್ದಾನೆ. ಇದ್ ಒಳ್ಳೆ ಚೆನ್ನಾಯ್ತು, ನಾನೇ ನಾವ್ ಹುಡುಗಳಂತ ಕೈಕೊಂಡಿದ್ದೀನ. ಆ ಹುಡುಗನಿಗೊಂದು ಸೀಟ್ ಕೊಟ್ಟಿದ್ರೆ ಏನ್ರಿ ಕಳ್ಕೊತಿದ್ರಿ? ಯಾಕೆ ಕೊಡ್ಬೇಕು ಅಂತ? ನನ್ ಮನೆ ದುಡ್ಡು ಹಾಕಿ ಸ್ಕೂಲ್ ಕರ್ಸಿದ್ದೀನಿ, ನನ್ ಇಷ್ಟ ಬಂದಾಗೆ ಮಾಡ್ತೀನಿ. ಸ್ಕೂಲು ಸಾರ್ವಜನಿಕ ಸಂಸ್ಥೆ, ಸರ್ಕಾರದ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರಕಾರನೇ ನಡ್ಕೋಬೇಕಾಗತ್ತೆ, ನಿಮ್ ಇಷ್ಟ ಬಂದಾಗ ಅಲ್ಲ. ಇಬ್ಬನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಮನೆ ಹೋಗ್ಬೇಕಾಗತ್ತೆ, ನೀವು ಕಂಬಿ ಎಡಿಸ್ಬೇಕಾಗತ್ತೆ. ಏನ್ ಸಾರ್, ನೀವು ಅವ್ರ ಪರಾನೇ ಮಾತಾಡ್ತೀರಾ? ನಾನು ಯಾರ ಪರನೂ ಅಲ್ಲ, ಕಾನೂನು ಪರ. ಈಗಿರೋ ಕಾನೂನು ನಿಮ್ಗೆ ಗೊತ್ತಿಲ್ಲ ರೀ. ಇಷ್ಟು ದಿವಸ ನೀವು ಡಿಮಾಕ್ ಮಾಡಿಲ್ವಾ, ಜೀತ ಮಾಡಿಸಿಲ್ವಾ, ನೀವು ತಿಂದ್ಬಿಟ್ಟಿದ್ದನ್ನ ಅವ್ರು ತಿಂದಿಲ್ವಾ, ಎಲ್ಲಾ ಕಾಲಕ್ಕೂ ನಿಮ್ದೇ ನಡಿಬೇಕು ಅಂದ್ರೆ ಹೇಗ್ರಿ? ಈಗದ್ರು ಸ್ವಲ್ಪ ಬಿಟ್ಕೊಡ್ರಿ. ಕೊಡದಿದ್ರೆ? ಕೊಡದೇ ಇದ್ರೆ ಅವ್ರೆ ಕಿತ್ಕೋತಾರೆ. ಸುಮ್ನೆ ಕೊಟ್ಟು ದೊಡ್ಡವರಾಗ್ರಿ. ನಿಮ್ ಒಳ್ಳೆಯವ್ರು ಕೇಳ್ತಾ ಇದೀನಿ, ಆ ಸುಟ್ಟೋಗಿರೋ ಗುಡಿಸಲು ಕಟ್ಸ್ಕೊಡಿ, ಆ ಹುಡುಗನಿಗೊಂದು ಸೀಟ್ ಕೊಡಿ. ನಾನು ಈ ದಿನ ಯಾರಿಗೂ ತಲೆ ಬಗ್ಸಿಲ್ಲ, ನನ್ ಇಷ್ಟ ಬಂದಂಗೆ ಮಾಡೋದು. ನಿಮ್ ಇಷ್ಟ ಬಂದಂಗೆ ನೀವು ಮಾಡಿದ್ರೆ, ನನ್ ಇಷ್ಟ ಬಂದಂಗೆ ನಾನು ಮಾಡ್ಬೇಕಾಗತ್ತೆ. ಪರಿಸ್ಥಿತಿ ಕೈ ಮೀರಕ್ ಮುಂಚೆ ರಾಜಿ ಮಾಡ್ಕೊಂಡ್ರೆ ಒಳ್ಳೇದು. 24 ಗಂಟೆ ಟೈಮ್ ಕೊಡ್ತಾ ಇದ್ದೀನಿ, ಚೆನ್ನಾಗಿ ಯೋಚನೆ ಮಾಡಿ. ರಾತ್ರಿ ಎಲ್ಲ ಕಣ್ಗೆಣ್ಣೆ ಬಿಟ್ಕೊಂಡು ಕಾಯ್ತಾ ಇರಿ, ಅವ್ರು ಮತ್ತೆ ಪಂಜ್ ಹಿಡ್ಕೊಂಡು ಬಂದ್ರು ಬರ್ಬೋದು. ಈ ಪೊಲೀಸ್ನವರು ಅವ್ರಿಗೆ ಸಪೋರ್ಟ್ ಮಾಡೋಂಗ್ ಕಾಣ್ತಾ ಐತೆ. ಮಚ್ಚು ಕತ್ತಿ ಕುಡ್ಗೊಲ್ಲ ಅಮ್ಮಸ್ಕಳಿ, ಯಾವನಾರ ಈ ಕಡೆ ತಲೆ ಹಾಕಿದ್ರೆ ತಲೆ ತೆಗೆದು ಬಿಡಿ. ನಮಸ್ಕಾರ ಬಿಡ. ಬನ್ನಿ ಸರ್, ಪರವಾಗಿಲ್ಲ. ಅಯ್ಯೋ ಅದಕ್ಕೇನಂತೆ. ನಮಸ್ಕಾರ. ನಮಸ್ಕಾರ. ನಿಮ್ಗಲ್ದು ಇನ್ಯಾರು ಮಾಡ್ಕೊಡಕ್ಕಾಗತ್ತೆ? ಕರ್ಕೊಂಡ್ಬಂದ್ನಿ ಸರ್. ಯಾವ ಕೊಟ್ರ? ಮಗ ಇನ್ನೂ ಹೋಗಲ್ಲ. ನೀವು ಊರಿಗೆ ಬಂದು ಇನ್ನೂ ಹೋಗಲ್ಲ. ಚೆನ್ನಾಗೈತೆ, ಅಲ್ಲೇ ಇರ್ತೀನಿ. ಮಾತಿರಲ್ಲಿ ಮಾಗ ಸತ ಊಟ ಮೊನ್ನೆ. ಹೌದು. ಆಮೇಲೆ ಅದ್ ಸರಿ, ನೀವ್ಯಾರು? ಎಲ್ಲಿ ಸೀಸಿನ? 8:00 ಖಂಡಿತ ಬರ್ತೀನಿ. ಇಲ್ಲೆಲ್ಲ ಬರ್ತೀನಿ. ನಾನು ಅಂಗ್ರಲ್ಲಿ ಪೋತ ಇಂದ್ರ ಎಲೆಕ್ಷನ್ಗೆ ನಿಮ್ಗೆ 300 ಕಾಲೋಟ್ ಹಾಕುತ್ತೀನಿ. ಇವ್ರ ನಾನೇ ಅಲ್ಲ. ಓಹೋ, ಮತ್ತೆ ದೊಡ್ಡ ಪಾಳ್ಯದಾಗ ಸ್ವಾಗತ ಭಾಷಣ ಮಾಡ್ತೇವೆ. ನಾನೇ ಅಲ್ಲ. ನಿಮ್ ಕಾರು ಕೆಸರು ಉತ್ಕೊಂಡಾಗ ಕೇರಿ ಜನರನ್ನೆಲ್ಲ ಕರ್ಕೊಂಡ್ಬಂದು ದೂಕಿಸ್ತೀನಿ. ಇವ್ರ ಅದಿರ್ಲಿ, ಈಗ ನೀವು ಬಂದಿರೋ ವಿಷಯ ನಮ್ ಕೊಟ್ರಂಗೆ ಹೈಸ್ಕೂಲ್ ನಾಗ ಒಂದ್ ಸೀಟ್ ಇಂದು. ಓಹೋ, ಸೀಟ್ ಸೀಟ್ ಸೀಟ್. ಸಾಹೇಬ್ರ ನಮಸ್ಕಾರ ಸರ್. ಕೃಷ್ಣಪ್ಪ ಸರ್. ಅದೇ ನನ್ ಸೀಟ್ ಇಂದು ಮನೆಯಲ್ಲೇನೋ ಇದೆಯಂತೆ, ತಾವ್ ದೊಡ್ಡ ಮನಸ್ಸು ಮಾಡಿದ್ರೆ ಒಳ್ಳೇದಾಗುತ್ತೆ ಸರ್. ನಾ ಬಂದ್ಬಿಡ್ತೀನಿ ಸರ್, ಈಗಲೇ ಬರ್ತೀನಿ ಸರ್, ಕಂಟೆ ಬರ್ತೀನಿ ಸರ್, 5 ನಿಮಿಷದಲ್ಲಿ ಅಲ್ಲಿರ್ತೀನಿ ಸರ್. ನೀವು ನೋಡ್ರಿ ಇವ್ರದೇನ್ ಸೀಟ್ ಇಂದಿದೆ, ಅದು ಸ್ವಲ್ಪ ನೋಡಿ. ನಿಮ್ದು ಅವ್ರು ವಿಚಾರಿಸ್ಕೊಳ್ತಾರೆ. ನನ್ಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾ ಬರ್ತೀನಿ. ನಮ್ ಕ್ವಾರ್ಟರ್ಗೆ ಹೈಸ್ಕೂಲ್ ನಾಗ ಒಂದ್ ಸೀಟು. ಏನ್ರಿ, ಮೆಡಿಕಲ್ ಇಂಜಿನಿಯರಿಂಗ್ ಅದೇನಾದ್ರೂ ಮಾಡ್ಬೋದಿತ್ತು. ಜುಜ್ಬಿ ಹೈಸ್ಕೂಲ್ ಸೀಟು ಗಂಜಿಗೆ ಗತಿ ಇಲ್ಲ. ಕಾಕಾಸಕೇಣಿ ಹಾಕಕ್ ಆಗ್ತದ? ಏನಾರ ಮಾಡಿ ಸ್ವಾಮಿ. ಇದೆಲ್ಲ ನಮ್ ಸಾಹೇಬ್ರಿಗೆಲ್ಲ ಆಗಲ್ಲ ರೀ, ಅವ್ರದ್ದೇನಿದ್ರು ಬರೀ ಟ್ರಾನ್ಸ್ಫರ್ ಕೇಸು. ನೀವೊಂದ್ ಕೆಲಸ ಮಾಡಿ, ಹೋಗಿ ಎಜುಕೇಶನ್ ಮಿನಿಸ್ಟರ್ ನೋಡಿ. ಲಾರಿ ಅದು
ಮಾಡ್ಕೊಂಡು ಊರ್ಗೆ ಹೋಗೋದು. ಬರಕಿಲ್ಲಪ್ಪ. ಬರ್ಬೇಡಪ್ಪ, ಇಲ್ಲೇ ಇರು. ಇಲ್ಲೇ ಕುಂತ್ಕೊಂಡು ಕಡ್ಲೆಕ ತಿನ್ಕೊಂಡಿರು. ಮಿನಿಸ್ಟರ್ ಮನೆ ಹೋಗಂಬ. ಮಿನಿಸ್ಟರ್ ಮನೆಗೆ ಹೋಗು. ನಿಂಗೆ ಎಂತ ಬಾಗಲ್ ತಕೊಂಡು ಕಾಯ್ಕೊಂಡು ಕುಂತಾವೆ? ಅದೆಲ್ಲ ಸುಲಭ ಅಲ್ಲ. ಮತ್ತ ಮತ್ತ ಊರಲ್ಲಿ ನಂಗೆ ಎಮ್ಮೆ ಗೊತ್ತು, ಮಿನಿಸ್ಟರ್ ಗೊತ್ತು ಅಂತ ಹೇಳ್ತಿದ್ದ. ಕೊಟ್ರ ಊರಾಗಾದ್ರೆ ಗೌಡ್ರತಾವಾದ್ರೆ ಗುದ್ದಾಡ್ಬೋದು. ಇದು ಬೆಂಗಳೂರು ಕಣಪ್ಪ, ಯಾರ ತಾವ್ ಗುದ್ದಾಡವ? ನಡಿ ಊರಾಗೆ ಹೋಗಿ ಏನಾರ ಮಾಡವ. ನಾ ಬರಕಿಲ್ಲ ಅಂದ್ರೆ ಬರಕಿಲ್ಲ. ನಂಗ್ ಮಿನಿಸ್ಟರ್ ಮನೆ ತೋರ್ಸು. ನಿನ್ಕೆಲ್ಲ ಅದ್ನಂದ್ರೆ ನಾನೇ ಕೇಳ್ತೀನಿ. ಬೋ ದೊಡ್ಡ ಮನ್ಸ ನೀನು. ವಸಿ ದುಡ್ಡು ಮಿಕ್ಕೈತೆ, ನಿನ್ ಕೈಯಾಗ ಬಡಿತೀನಿ. ಹೇಳಿದ ಕಡೆ ಬರ್ತೀನಿ, ತಕೊಳ್ಳೋಗು. ಪಾಪ ಮಾಡ್ಕೋಬೇಡ, ಮನಸ್ಕು ಸೇರ್ಲೇಬೇಕು. ಮಿನಿಸ್ಟರ್ ಮನೆ ತೋರಿಸ್ತೀಯ ಇಲ್ಲ ಅನ್ಬೇಡ. ಎಲ್ಲಪ್ಪ ಹುಡುಕ್ತಿ ಮಿನಿಸ್ಟರ್ ಮನೆಯ? ಎಲ್ ಸಿಗ್ತಾರೆ? ಎಲ್ಲರೂ ಮತ್ತೆ ತೋರ್ಸು ನಡಿ. ಸಿಕ್ಕೇ ಸಿಗ್ತಾರ ಅವರು. ನಡಿ ಹೋಗವ. ವಿದ್ಯೆ ಒಂದನ್ನ ಯಾರು ಕದಿಯೋ ಕಾಲದ ಆಸ್ತಿ ಅಂತ ಹಿರಿಯರು ಹೇಳ್ತಾರೆ. ಅದನ್ನ ಕಲಿಯೋದಕ್ಕೆ ಯಾವ ಜಾತಿ ಆದ್ರೇನು? ವಿದ್ಯೆಗ್ ಜಾತಿನೇ ಇಲ್ಲ. ಸುತ್ತಿ ಸುತ್ತಿ ಸುಣ್ಣಾಗ್ಬಿಟ್ಟಿ ಬುದ್ಧಿ. ಅರಿ ಹುಡುಗ ಕಲ್ ನೋಡ್ಬಿಟ್ಟ ಸಂಸ್ಕೃತಿ ಬುದ್ಧಿ. ಏನ್ರಿ ಇದು? ಯಾವ್ದ ಹಳ್ಳಿ? ಅಂಗ್ರಹಳ್ಳಿ ಅಂತೆ ಸರ್. ಇಂತ ಹಳ್ಳಿಗಳು ಇದೆಯಾ? ಸರ್ಕಾರ ಎಷ್ಟೊಂದು ಸವಲತ್ತುಗಳನ್ನ ಕೊಡ್ತಾ ಇದೆ. ಅದು ಬಹಳ ಸಾರಿ ಸರ್ಕಾರದ ಕಾರ್ಯಕ್ರಮಗಳು ಸವಲತ್ತುಗಳು ಹಳ್ಳಿಗಳನ್ನು ಮುಟ್ಟೋದೇ ಇಲ್ಲ. ವೆರಿ ಬ್ಯಾಡ್, ವೆರಿ ಬ್ಯಾಡ್. ಇಟ್ ಇಸ್ ಸೋ ಸ್ಯಾಡ್. ಇವತ್ತು ಪ್ರೆಸ್ ಮೀಟಿಂಗ್ ಇದೆ ಅಲ್ಲ? ಎಸ್ ಸರ್. ಅದ್ ಮುಗಿದ್ಮೇಲೆ ಆ ಹಳ್ಳಿಗೆ ಹೋಗಿ ಹುಡುಗನ ಸ್ಕೂಲ್ ಸೇರಿಸ್ಬಿಡ್ತಾರೆ. ಅದಕ್ಕೆ ಬೇಕಾದ ಎಲ್ಲ ಲೆಟರ್ಸ್ ಗಳನ್ನು ರೆಡಿ ಮಾಡ್ಕೊಳ್ತೀವಿ. ಓಕೆ ಸರ್. ಏನಾದ್ರು ಪ್ರಾಬ್ಲಮ್ ಬಂದ್ರೆ ಲೋಕಲ್ ಪೊಲೀಸ್ ಹೆಲ್ಪ್ ತಗೊಳ್ಳಿ. ಡೂ ಇಟ್ ಇಮಿಡಿಯೇಟ್ಲಿ. ಓಕೆ? ಎಸ್ ಸರ್. ಫೋಟೋ ತಗೊಳ್ಳಿ ಹುಡುಗಂದು. ನನ್ನ ಕಣ್ಣಿಗೆ ಇನ್ನೊಬ್ಬ ಬಾಬಾ ಅಂಬೇಡ್ಕರ್ ಕಾಣಿಸ್ತಾ ಇದ್ದಾನೆ. ನಿಮ್ಮಲ್ಲಿ ಕಾರು ಕಲ್ಲು ಹೊಡಿಬಾರ್ದು, ಚೆನ್ನಾಗಿ ಓದಿ ವಿದ್ಯಾವಂತನ ಆಗ್ಬೇಕು. ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ. ಆದಕ್ಕೆ ಬೇಕು ಇವ್ರು ಕೆಲಸ ಮಾಡಿಕೊಡಿ. ಎಸ್ ಸರ್.
ನೀಡಿದ್ದಲ್ಲ ನೀಡಿದ್ದಲ್ಲ ಕೈ ಕೈಯಲ್ಲಿರಿಸಿ ಮೈ ಬೆಮರ ಸುರಿಸಿ ಹಿಡಿ ಪಂಜ ನುರಿಸಿ ಹಣೆ ಬರವ ಬರೆಸಿ ನಮ್ಮ ನಾವು ಪಡೆದು ಮುಂದಿಟ್ಟ ಊರಿಗೆ ನಡೆದು ನಮ್ಮ ನಾವು ಪಡೆದು ಮುಂದಿಟ್ಟ ಊರಿಗೆ ನಡೆದು ಕೊಟ್ಟಿದ್ದಲ್ಲ ಬಿಟ್ಟಿದ್ದಲ್ಲ ಬೇಡಿದ್ದಲ್ಲ ನೀಡಿದ್ದಲ್ಲ ನೂರಾರು ಮಂದಿ ಒಟ್ಟಾಗಿ ಮುಂದೆ ಹೊಂಟು ಈ ನದಿ ತಡೆಯ ಎಟ್ಟದಿ ಯಾರಿಗುಂಟು ನೂರಾರು ಮಂದಿ ಒಂದಾಗಿ ಮುಂದೆ ಹೊಂಟು ಈ ನದಿ ಕಣ್ಣೀರಿನಟ್ಟುಗಳ ದೊತ್ತು ಕೆಣವಿಸಿಡಿದು ಹೆತ್ತಾರಿ ಪಾರಗಳು ತಮಗೆ ತಾವೆ ತೆರೆದು ಕಣ್ಣೀರಿನಟ್ಟುಗಳ ದೊತ್ತು ಕೆಣವಿಸಿಡಿದು ಹೆತ್ತಾರಿ ಪಾರಗಳು ತಮಗೆ ತಾವೆ ತೆರೆದು ನಮ್ಮಕ್ಕೂ ನಾವು ಬೆಳೆದು ಮುಂದಿಟ್ಟ ಗುರಿಗೆ ನಡೆದು ನಮ್ಮಕ್ಕೂ ನಾವು ಬೆಳೆದು ಮುಂದಿಟ್ಟ ಗುರಿಗೆ ನಡೆದು ಕೊಟ್ಟಿದ್ದಲ್ಲ ಬಿಟ್ಟಿದ್ದಲ್ಲ ಬೇಡಿದ್ದಲ್ಲ ನೀಡಿದ್ದಲ್ಲ ಕೊಟ್ಟಿದ್ದಲ್ಲ ಬಿಟ್ಟಿದ್ದಲ್ಲ ಬೇಡಿದ್ದಲ್ಲ ನೀಡಿದ್ದಲ್ಲ ನಮ್ಮ ನಾವು ಪಡೆದು ಮುಂದಿಟ್ಟಿಗೆ ನಡೆದು ನಮ್ಮ ನಾವು ಪಡೆದು Thank you.